ಆತ್ಮೀಯ ವೀಕ್ಷಕರೇ ನಮಸ್ಕಾರ ತಾವು ನೋಡ್ತಿದ್ದೀರಿ ನಮ್ಮ ನೆಚ್ಚಿನ ವಾಹಿನಿ ದೈಜ್ ಓಲ್ ಟು ಫೋರ್ ಸೆವೆನ್ ಡಿಬೇಟ್ ಅವರ್ ಚರ್ಚೆ ಮಾತು ಮತ್ತು ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಯಾಕೆ ಇಡೀ ಪ್ರಪಂಚದಲ್ಲಿ ಒಂದೇ ಮಾತು ಕೊರೋನಾ ಕೋವಿಡ್ ನೈನ್ಟೀನ್ ಇದರ ಆಸುಪಾಸಿನ ಅಕ್ಕಪಕ್ಕದ ವಿಚಾರಗಳನ್ನು ನಾವಿವತ್ತು ಮಾತಾಡಲಿಕ್ಕಿದ್ದೇವೆ ನಮ್ಮೊಂದಿಗಿದರೆ ಡಾಕ್ಟರ್ ಪಿ ವಿ ಭಂಡಾರಿ ಖ್ಯಾತ ಮನೋವೈದ್ಯ ಚಿಕಿತ್ಸಕರು ಪ್ರೇರಣಾದಾಯಕ ಭಾಷಣಕಾರರು ಮತ್ತು ಹಿರಿಯ ವೈದ್ಯರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಭಂಡಾರಿಯವರೇ ಕೊರೋನಾ ಅಂದರೆ ಸಾವು ಡೆತ್ ಹೌದಾ ಈ ಒಂದು ನಂಬಿಕೆ ಏನಿದೆ ಇದನ್ನು ಹೋಗಲಾಡಿಸುವುದು ಬಹುಶಃ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳ್ತೇನೆ ಇದು ಯಾಕಂದರೆ ಯಾವುದೇ ಕಾಯಿಲೆ ಹೊಸದಾಗಿ ಬಂದಾಗ ನಮ್ಮಲ್ಲಿ ಈ ಥರದ ಅಪನಂಬಿಕೆಗಳು ಮೂಢನಂಬಿಕೆಗಳು ಬರುತ್ತೆ ನೀವೆಲ್ಲ ಕೇಳಿರ್ಬೋದು ಹೆಚ್ ಐ ವಿ ಬಂದಾಗ ಹೆಚ್ ಐ ವಿ ಅಂದರೆ ಏಡ್ಸ್ ಏಡ್ಸ್ ಅಂದರೆ ಸಾವು ಅಂತ ಬರ್ತಾಯಿತ್ತು ಆದರೆ ಅದು ನಿಜ ಅಲ್ಲ ಇವತ್ತಿಗೂ ಹೆಚ್ ಐ ವಿ ಪಾಸಿಟಿವ್ ಆದವರು ಇಪ್ಪತ್ತು ಇಪ್ಪತ್ತೈದು ವರ್ಷ ಕ್ರಿಯಾತ್ಮಕವಾಗಿ ಬದುಕಿದಂಥ ನಿದರ್ಶನಗಳು ಇವೆ ಇವೆ ಆದ್ದರಿಂದ ನಾನು ಈ ಸ್ ಮೊದಲು ಈ ಕಾರ್ಯಕ್ರಮದಲ್ಲಿ ಒಂದು ಜನಸಾಮಾನ್ಯರಿಗೆ ಸ್ಪಷ್ಟಪಡಿಸುವುದೇನೆಂದರೆ ಕರೋನಾ ಅಂದರೆ ಮರಣ ಅಂತ ಅಂದ್ಕೊಳ್ಬೇಡಿ ಕರೋನಾ ಬಂದಂತಹ ಸಂದರ್ಭದಲ್ಲಿ ನೂರರಲ್ಲಿ ತೊಂಬತ್ತೇಳು ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ ನೂರಲ್ಲಿ ತೊಂಬತ್ತರಿಂದ ತೊಂಬತ್ತೆಂಟು ಹೌದು ಆದರೆ ಪ್ರಾಬ್ಲಮ್ ಬರೋದು ಯಾರಿಗೆ ಅಂದರೆ ಒಂದು ಈ ಹಿರಿಯರಿಗೆ ಅರವತ್ತು ಅರವತ್ತೈದು ವರ್ಷಗಳಿಗಿಂತ ಜಾಸ್ತಿ ಇರುವವರಿಗೆ ಇದು ವಿಶ್ವಾದ್ಯಂತ ಏನು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಮತ್ತು ಶುಗರ್ನ ಕಾಯಿಲೆ ಇಸ್ಕಿಮಿಕ್ ಹಾರ್ಟ್ ಡಿಸೀಸ್ ಹಾರ್ಟ್ನ ಕಾಯಿಲೆ ಅಥವಾ ಶ್ವಾಸಕೋಶದ ಕಾಯಿಲೆಗಳು ಮೊದಲಿಂದ ಇದ್ದು ಅದು ಸರಿಯಾದ ನಿಯಂತ್ರಣದಲ್ಲಿ ಇಲ್ಲದೆ ಇರುವವರು ಇವರನ್ನು ನಾವು ಮೆಡಿಕಲ್ ಕೋಮಾರ್ಬಿಡಿಟೀಸ್ ಅಂತ ಕರಿತೇವೆ ಈ ಮೆಡಿಕಲ್ ಕೋಮಾರ್ಬಿಡಿಟೀಸ್ ಇರುವವರಲ್ಲಿ ಸಮಸ್ಯೆಗಳು ಉಂಟಾಗಬಹುದು ವಿನಃ ನೀವು ಅಂದ್ಕೊಂಡ ಹಾಗೆ ಕ ಕರೋನಾ ಅಂದ್ರೆ ಮರಣ ಇದು ಇಲ್ಲ ನಾನು ಹೇಳ್ತೇನೆ ಕರೋನಾ ಮತ್ತು ಡರೋನಾ ಅಂತ ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ ನಿಜವಾಗ್ಲೂ ಈಗ ನಾವೊಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ ಈ ಕಷ್ಟದ ಪರಿಸ್ಥಿತಿ ಏನಂದರೆ ನಾವು ಮನೆಯಲ್ಲಿ ಒಳಗೆ ಇರಬೇಕು ಇಷ್ಟೇ ಇದನ್ನು ನಾವು ಸರಿಯಾಗಿ ನಮ್ಮ ಕೇಂದ್ರ ಸರ್ಕಾರ ಏನು ಒಂದು ಅಡ್ವೈಸರಿ ಕೊಟ್ಟಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿದರೆ ಖಂಡಿತವಾಗಿಯೂ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ ಇದಕ್ಕೋಸ್ಕರ ಜನಸಾಮಾನ್ಯರು ಇದನ್ನು ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಇರ್ಬೋದು ನಮ್ಮ ಸ್ಥಳೀಯ ಆಡಳಿತ ಏನು ಒಂದು ಇದು ಕೊಡ್ತಾ ಇದೆ ಡೈರೆಕ್ಟಿವ್ಸು ಅದನ್ನು ಉಲ್ಲಂಘನೆ ಮಾಡಬೇಡಿ ಹೌದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರಿ ಈಗ ಲಾಕ್ಡೌನ್ ಅಂತ ಹೇಳಿದ್ರೆ ನಮ್ಗೆಲ್ಲ ಹೊಸತು ಡಾಕ್ಟ್ರೆ ಕಾಶ್ಮೀರದಂಥ ಪ್ರದೇಶದಲ್ಲಿ ಅಥವಾ ಪಂಜಾಬ್ನಂಥ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಇಂದಿರಾಗಾಂಧಿ ಟೈಮ್ನಲ್ಲಿ ಇಂಥ ಸಂದರ್ಭದಲ್ಲಿ ಎಲ್ಲ ಇತ್ತು ಆದರೆ ನಮಗಿದ್ದು ಹೊಸತ್ತು ಮನೆಯೊಳಗೆ ಇರುವಂಥದ್ದು ಅಂತ ಹೇಳಿದರೆ ಇದೊಂದು ಹೊಸ ವಿಚಾರ ಮನೆಯೊಳಗೆ ಇರಬೇಕಾದ್ರೆ ಲಾಕ್ಡೌನ್ ಹೇಳಬೇಕಾದ್ರೆ ಬೇಕಾದಂಥ ಪರಿಕರಗಳನ್ನು ಸಂಗ್ರಹಿಸಿ ಇಡಬೇಕಂಥದ್ದು ಇನ್ನೊಂದು ಸಮಸ್ಯೆ ಮತ್ತೊಂದು ಸಮಸ್ಯೆ ಲಾಕ್ಡೌನಲ್ಲಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ತಿಂಗಳಿಗೆ ಬೇಕಾದಷ್ಟು ಖರೀದಿ ಈ ಮೂರು ಸಮಸ್ಯೆ ಒಟ್ಟಾಗಿದೆ ಹಾಗಾಗಿ ಜನರು ಮಾಧ್ಯಮದ ಮುಖಾಂತರ ಅಥವಾ ನಿಮ್ಮಂಥ ಮನೋಚಿಕಿತ್ಸಕರು ಅಥವಾ ಜಾಗೃತಿ ಕೊಡುವಂಥ ಮಾಧ್ಯಮಗಳು ಆರೋಗ್ಯ ಇಲಾಖೆ ಎಷ್ಟು ಪದೇ ಪದೇ ಹೇಳಿದರೂ ಕೂಡ ಜನರು ಯಾಕೆ ಇದಕ್ಕೆ ಸ್ಪಂದಿಸುವುದಿಲ್ಲ ಒಂದು ವೇಳೆ ಲಾಕ್ಡೌನ್ ಎಂಬುದು ಈ ಸಮಸ್ಯೆ ಏನಾಗಿದೆ ಜನರಿಗೆ ಬಹುಶಃ ಒಂದೇನಂದರೆ ವಿ ವ್ಯರ್ ಕಾಟ್ ಅನ್ಎರ್ ಏನಾಯಿತು ಅಂದರೆ ನಮ್ಮ ಕೇಂದ್ರ ಸರ್ಕಾರದಿಂದ ಹಿಡಿದು ಸಾಮಾನ್ಯ ಜನರವರೆಗೂ ನಾವು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಯಾರೂ ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆದರೆ ಈಗ ವರ್ಲ್ಡ್ ವೈಡ್ ಏನು ಆಗಿದೆ ಈಗ ನೋಡಿ ಇಟಲಿಯಲ್ಲಿ ನಿನ್ನೆ ದಿನಕ್ಕೆ ಸಾವಿರ ಜನ ಸತ್ತು ಹೋಗಿದ್ದಾರೆ ಅಮೇರಿಕಾದಲ್ಲೂ ಐನೂರು ಏಳ್ನೂರು ಇವತ್ತು ಚೈನಾಗಿಂತ ಹೆಚ್ಚು ಸಾವು ಇಟಲಿ ಮತ್ತು ಅಮೆರಿಕದಲ್ಲಾಗಿದೆ ಅಂದರೆ ಎ ಚೈನಾದಲ್ಲಾದಾಗ ಇವರು ಎರಡು ದೇಶಗಳು ಎಚ್ಚೆತ್ತುಕೊಳ್ಬೇಕಾಗಿತ್ತು ಅವರು ಎಚ್ಚೆತ್ತುಕೊಳ್ಳಿಲ್ಲ ಆದ್ದರಿಂದ ನಮ್ಮ ಭಾರತ ದೇಶದಲ್ಲಿ ಸ್ವಲ್ಪ ಬೇಗ ಎಚ್ಚೆತ್ತುಕೊಂಡು ಏನೋ ಒಂದು ಮೆಜರ್ಸನ್ನು ತಂದಿದ್ದಾರೆ ಆದರೆ ಅದು ಸಡನ್ನಾಗಿ ಬಂದದ್ರಿಂದ ನಾವು ಅದಕ್ಕೆ ವಿ ಆರ್ ನಾಟ್ ಪ್ರಿಪೇರ್ಡ್ ಒಂದು ಎರಡನೇದೇನೆಂದರೆ ಲಾಕ್ಡೌನ್ ಅಂದರೆ ಈಗಲೂ ಕೂಡ ನಮಗೆ ಸರ್ಕಾರ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದೆ ನಾನು ಉಡುಪಿ ಜಿಲ್ಲಾಧಿಕಾರಿಯವರ ಹತ್ರ ಮಾತಾಡ್ತಾ ಇದ್ದೆ ನನಗೆ ತಿಳಿದು ಬಂದದ್ದು ಈಗ ಪಡಿತರ ಇಲ್ಲದೆ ಇರುವವರು ರೇಷ ರೇಷನ್ ಇರುವವರಿಗೆ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಅಕ್ಕಿ ಗೋಧಿ ಎಲ್ಲ ಕೊಡಲಿಕ್ಕೆ ಅವರು ಇದು ಮಾಡಿದ್ದಾರೆ ಅದರ ಜೊತೆಗೆ ಪಡಿತರ ಇಲ್ಲದವರಿಗೆ ಊರ ದಾನಿ ಮಹಾದಾನಿಗಳನ್ನು ಹಿಡಿದು ಅವರಿಗೂ ಕೂಡ ಒಂದು ಐದು ಕೆ ಜಿ ಅಕ್ಕಿ ಈ ರೀತಿಯಾಗಿ ಒಂದು ಇದನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಜನಸಾಮಾನ್ಯರಲ್ಲಿ ಏನಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂಥರ ಪ್ಯಾನಿಕ್ ಬೈಯಿಂಗ್ ಎಲ್ಲೆಲ್ಲೋ ಹೋಗುದು ಈಗ ಅಗತ್ಯಕ್ಕಿಂತ ಹೆಚ್ಚು ಹೆಚ್ಚು ತಂದು ಒಳಗಡೆ ಇಡುದು ಇದನ್ನು ಮಾಡಬೇಡಿ ಇದನ್ನು ಮಾಡಿದ ಕೂಡಲೇ ಏನಾಗುತ್ತೆ ಅಂದರೆ ಆ ವಸ್ತುಗಳು ಎಲ್ಲರಿಗೂ ಈಕ್ವಲ್ ಆಗಿ ಸಿಗುವುದಿಲ್ಲ ಸೊ ಆ್ಯಕ್ಚುಲಿ ಕೆಳ ಮಧ್ಯಮ ವರ್ಗದವರು ಬಡವರು ಇವರಿಗೆ ಬಹಳ ಕಷ್ಟ ಆಗುತ್ತೆ ಇಲ್ಲಿ ಬಹುಶಃ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾದವ್ರು ಯಾರು ಅಂದರೆ ಓಲ್ಡ್ ಏಜ್ನವರು ಈಗ ಒಂದೇ ಮನೆಯಲ್ಲಿ ವಯಸ್ಸಾದ ಗಂಡ ಹೆಂಡತಿ ಮಾತ್ರ ಇದ್ದಾರೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಖಂಡಿತವಾಗಿ ಅವರು ಸ್ವಲ್ಪ ಮೇ ಬಿ ಒಂದು ಹದಿನೈದು ದಿನಕ್ಕೆ ಈಗ ಲಾಕ್ಡೌನ್ ಪೀರಿಯಡ್ ಏನಿದೆ ಇಪ್ಪತ್ತೊಂದು ದಿನ ಅಂತ ಘೋಷಣೆ ಮಾಡಿದ್ದಾರೆ ಹದಿನೈದು ದಿನಕ್ಕೋ ಇಪ್ಪತ್ತು ದಿನಕ್ಕೋ ಬೇಕಾದಷ್ಟು ಸಾಮಾನನ್ನು ಓಲ್ಡ್ ಏಜ್ನವರು ತಗೊಳ್ಳೋದು ಸೂಕ್ತ ಆದರೆ ಜನಸಾಮಾನ್ಯರು ಯಾರ ಮನೆಯಲ್ಲಿ ಯಂಗ್ಸ್ಟರ್ಸ್ ಇದ್ದಾರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೋಸ್ಕರ ಅಲ್ಲ ಅಟ್ಲೀಸ್ಟ್ ನಮ್ಮ ದೇಶಕ್ಕೋಸ್ಕರ ನಮ್ಮ ಬೇರೆ ಜನರ ಹಿತಕ್ಕೋಸ್ಕರ ಅನಗತ್ಯವಾಗಿ ಖರೀದಿ ಜಾಸ್ತಿ ಮಾಡಿ ಒಂದು ಮೂರ್ನಾಲ್ಕು ಒಂದು ಸರಿ ಹೋದರೆ ಸಾಕು ಅಂಗಡಿಗೆ ಯಾಕೆ ಹೋಗ್ಬೇಕು ಯಾಕಂದರೆ ಈಗ ಒಂದು ಹೆದರಿಕೆ ಇರುತ್ತೆ ಅಂಗಡಿಗೆ ಹೋಗ್ಲಿಕ್ಕೂ ಹೆದರಿಕೆ ಇವತ್ತು ಎಂಥ ಸಂದರ್ಭ ಬಂದಿದೆ ಅಂದರೆ ಸೆನ್ಸಿಟಿವ್ ಸೆನ್ಸಿಬಲ್ ಇರೋವನಿಗೆ ಹೊರಗಡೆ ಹೋಗಿ ಹೆದರಿಕೆ ಈಗ ರೋಗಕ್ಕಿಂತ ಪೊಲೀಸರಿಗೆ ಹೆದರ್ತಾರೆ ಹೌದು ಸೊ ಆಗಿದೆ ಅದೇ ಈಗ ಸೆನ್ಸಿಬಲ್ ಆಗಿರೋರು ಸೆನ್ಸಿಟಿವ್ ಆಗಿರೋರು ಮನೆಯಿಂದ ಹೊರಗೆ ಬರಕ್ಕೆ ಹೆದರ್ತಾ ಇದ್ದಾರೆ ಮತ್ತೆ ಇನ್ನೊಂದು ಪಾಪ್ಯುಲೇಷನ್ ಇದೆ ಅವ್ರಿಗೆ ಏನು ಇದು ಸೀರಿಯಸ್ನೆಸ್ಗೆ ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನರಿಗೆ ಇದೇನು ಸರ್ಕಾರ ಅತಿರೇಕವಾಗಿ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇರ್ಬೋದು ಆದರೆ ನಿಜ ಹೇಳ್ತೇನೆ ಈಗ ನಮ್ಮ ದೇಶ ವಿದೇಶಗಳ ಸುದ್ದಿಯನ್ನು ನೋಡುವಾಗ ಖಂಡಿತವಾಗಿಯೂ ಸರ್ಕಾರ ಏನು ಮಾಡ್ತಾ ಇದೆ ಇದು ಒಂದು ಕರೆಕ್ಟ್ ಸ್ಟೆಪ್ ಇದು ನಮ್ಮ ಒಳಿತಿಗಾಗಿ ಸರ್ಕಾರ ಈ ನಿರ್ಧಾರಗಳನ್ನು ತಗೊಂಡಿದೆ ಇದನ್ನು ಎಲ್ಲರೂ ನಿಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಈ ಮೀಡಿಯಾ ಮೂಲಕ ಕೇಳ್ಕೊಳ್ತೇನೆ ಸರಿ ನಾವು ಎಲ್ಲಿಯೋ ಎಡವಿದ್ದೇವ ಚೈನಾದಲ್ಲಿ ಜನವರಿಯಲ್ಲಿ ಅದು ಸೀರಿಯಸ್ ಆಯ್ತು ಫೆಬ್ರವರಿ ಅರ್ಧ ವ್ಯೂಹಂ ನಗರವನ್ನೇ ಅದು ತನ್ನ ಆವೃತ್ತಿಗೆ ತೆಗೆದುಕೊಂಡಿತ್ತು ಆ ಸಂದರ್ಭದಲ್ಲಿ ನಾವು ಬಹುಶಃ ಎಲ್ಲೇ ಎಚ್ಚೆತ್ತುಕೊಂಡಿದ್ದರೆ ನಮಗೆ ಸಾಕಷ್ಟು ಮಾಸ್ಕ್ಗಳನ್ನೆಲ್ಲ ಮಾಡಿದರೆ ಈಗ ಮಾಸ್ಕಿನ ಇಲ್ಲ ಅಂತೇಳಿ ಕೇಳಿ ಇದೆ ಬಹುಶಃ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇಲ್ಲಿಯೂ ಎಡವಿದೆ ಅಂತೇಳಿ ನಿಮ್ಗೆ ಅನಿಸುತ್ತಾ ನೋಡಿ ಇಲ್ಲಿ ನಾನು ಒಂದು ಹೇಳ್ತೇನೆ ನಾವು ಪಾಸ್ಟ್ ಎಕ್ಸ್ಪೀರಿಯೆನ್ಸನ್ನು ತುಂಬ ಸೀರಿಯಸ್ ಆಗಿ ತಗೊಂಡ್ವಿ ಅಂತ ಅನಿಸುತ್ತೆ ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ ಈ ವೈರಸ್ಗಳ ಹಾವಳಿ ಹೊಸದ್ದಲ್ಲ ಹೆಚ್ ಒನ್ ಎನ್ ಒನ್ ಇತ್ತು ಸಾರ್ಸ್ ಇತ್ತು ನಿಫಾ ಇತ್ತು ಮರ್ಸ್ ವೈರಸ್ ಇತ್ತು ಇವೆಲ್ಲ ಬೇರೆ ಕಂಟ್ರಿಗಳಲ್ಲಿ ತುಂಬಾ ಸಿವಿಯರ್ ಆಗಿ ಆಗ್ತಾ ಇತ್ತು ಆದ್ರೆ ನಮ್ಮ ದೇಶದಲ್ಲಿ ಅಷ್ಟೊಂದು ಸಿವಿಯರ್ ಆಗ್ಲಿಲ್ಲ ಈಗಲೂ ನೆನಪಿದೆ ಒಂದು ಹತ್ತಾರು ವರ್ಷಗಳ ಹಿಂದೆ ಹೆಚ್ ಒನ್ ಎನ್ ಒನ್ ಫಸ್ಟ್ ಬಂದಾಗ ತುಂಬಾ ಒಂದು ಇಂಡಿಯಾಗಿದು ಇದು ಬರುತ್ತೆ ಅದು ಇದು ಅಂತ ಇದಿತ್ತು ಗುಲಾಂ ನಬಿ ಆಜಾದ್ ಅನ್ಸುತ್ತೆ ಅವಾಗ ನಮ್ಮ ಆರೋಗ್ಯ ಮಂತ್ರಿಗಳಿದ್ರು ಅವರು ಅದು ಎಷ್ಟು ಜನಕ್ಕೆ ಬೇಕಿದ್ರು ನಾವು ಟೆಸ್ಟ್ ಮಾಡ್ತೀವಿ ಅಂತ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಈಗಲೂ ನೆನಪಿದೆ ಸರಿ ಸೊ ಈ ಆವಾಗ ನಾವು ಆವಾಗ ಅದು ಅಷ್ಟು ಇದಾಗಿ ನಮ್ಮ ಇಂಡಿಯಾಗೆ ಬರಲಿಲ್ಲ ಸೊ ವಿ ವ್ಯರ್ ಅಂಡರ್ ದ ಇಂಪ್ರೆಷನ್ ಎಲ್ಲರೂ ಅಷ್ಟೇ ಇದರಲ್ಲಿ ನಾನು ಹೇಳೋದು ಈ ಸಂದರ್ಭದಲ್ಲಿ ಯಾರನ್ನೂ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಯಾಕಂದರೆ ನಮ್ಮಲ್ಲಿ ಪ್ರಿಪೇರ್ಡ್ನೆಸ್ ನಾವು ಇಷ್ಟು ಸಿವಿಯರ್ ಆಗುತ್ತೆ ಇಂಥ ಒಂದು ಮಹಾಮಾರಿ ನಾವು ಯಾವಾಗ ಎಚ್ಚೆತ್ಕೊಂಡ್ವಿ ಅಂದರೆ ಈಗ ಚೈನಾದಲ್ಲಾಯಿತು ಚೈನಾದಿಂದ ಅದು ಹಬ್ಬಲಿಕ್ಕೆ ಶುರುವಾಗುವಾಗ ಇಟಲಿ ಸ್ಪೇನ್ ಜರ್ಮನಿ ಇಂಥ ದೇಶಗಳಲ್ಲಿ ಆಗುವಾಗ ನಮಗೆ ಸ್ವಲ್ಪ ಪುಕ್ಕು ಶುರುವಾಯಿತು ಸೊ ದಿಸ್ ಅನ್ಪ್ರಿಪೇರ್ಡ್ನೆಸ್ ಇದು ಏನಾಯ್ತು ಸಡನ್ ಆಗಿ ಅಷ್ಟರೊಳಗೆ ಇಂಡಿಯಾದಲ್ಲಿ ಎಷ್ಟೋ ಜನ ಆಗಲೇ ಬಂದ್ರು ಈಗ ನೋಡಿ ಜನವರಿ ಫೆಬ್ರವರಿ ಮಾರ್ಚ್ನಲ್ಲಿ ಎಷ್ಟು ಜನ ವಿದೇಶದಿಂದ ಬಂದಿದ್ದಾರೆ ಸೊ ಈ ವಿದೇಶದಿಂದ ಬಂದವ್ರಿಗೂ ಕೂಡ ಅಷ್ಟೇ ಅವ್ರಿಗೆ ನಾವು ಫಸ್ಟ್ ಅಷ್ಟು ಸೀರಿಯಸ್ ಆಗಿ ಇದು ಮಾಡಲಿಲ್ಲ ಆಮೇಲೆ ನಾವು ಸೀರಿಯಸ್ ಆಗಿ ಮಾಡಿದ್ರು ಅವರುಗಳಿಗೆ ಆ ಸೀರಿಯಸ್ನೆಸ್ ಅರ್ಥ ಆಗಿಲ್ಲ ಇಲ್ಲಿ ಅಂದ್ರೆ ಅವ್ರಿಗೆ ಕ್ವಾರಂಟೈನ್ ಮಾಡಿ ಅಂತ ಹೇಳಿತ್ತು ಸರ್ಕಾರ ಆದರೆ ಅವರೆಲ್ಲ ಹೊರಗಡೆ ಓಡಾಡ್ತಾ ಇದ್ರು ಹೊರಗಡೆ ಓಡಾಡಕ್ಕೆ ಶುರು ಮಾಡಿದ ಕೂಡಲೇ ಅವರಿಂದಾಗಿ ಹಬ್ಬಿತು ಈ ಹಬ್ಬುವಾಗ ಸಿ ಈ ಕಾಯಿಲೆಯಲ್ಲಿ ನಾಲ್ಕು ಇದು ಇದೆ ಸ್ಟೇಜಸ್ ಇದೆ ಫಸ್ಟ್ ಸ್ಟೇಜ್ ಏನಂದರೆ ವಿದೇಶದಿಂದ ಬಂದವರು ಅಂದ್ರೆ ಯಾವ ದೇಶದಲ್ಲಿ ಚೈನಾದಲ್ಲಿ ಇದ್ದವರು ಇರ್ಬೋದು ಸ್ಪೇನ್ ಅವ್ರು ಇರ್ಬೋದು ಯುಕೆ ಹೋದವರು ವಾಪಸ್ ಬರುವಾಗ ಅವರಲ್ಲಿ ಬರುದು ಯಾಕಂದ್ರೆ ಅವರು ಅಲ್ಲಿ ಈ ಕಾಂಟ್ಯಾಕ್ಟ್ಸ್ ಜೊತೆಗೆ ಮಿಂಗಲ್ ಆಗಿರ್ತಾರೆ ಅದರಿಂದ ಬರೋದು ಫಸ್ಟ್ ಸ್ಟೇಜ್ ಇದು ಸೆಕೆಂಡ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಏನಂದ್ರೆ ಇವರು ಬಂದು ಇವರ ಮನೆಯವರಿಗೆ ಅಂದ್ರೆ ಇವರಿಂದ ಸೊ ಇದು ಎರಡನೇ ಸ್ಟೇಜ್ ಕಮ್ಯುನಿಟಿ ಸ್ಪ್ರೆಡ್ ಅಂತ ಹೇಳ್ತೇವೆ ಇದು ಮೂರನೇ ಸ್ಟೇಜು ಇದು ಕಮ್ಯುನಿಟಿ ಸ್ಪ್ರೆಡ್ ಯಾವಾಗ ಆಗುತ್ತೆಂದ್ರೆ ಇವರು ಕೊಟ್ಟದ್ದು ಇವ್ರ ಮನೆಯವರೇನು ಮಾಡ್ತಾರೆ ಅವರು ಹೊರಗಡೆ ಓಡಾಡೋಕ್ಕೆ ಶುರು ಮಾಡ್ತಾರೆ ಸೊ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಇರುವವನಿಗೆ ಬರುವಾಗ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅವನ ಸಂಬಂಧಿಕರಿಗೆ ಯಾರಿಗೂ ಇಲ್ಲ ಇನ್ನೊಬ್ಬ ಅವನಿಗೆ ಶುರು ಶುರುವಾಗತ್ತೆ ಸೊ ಅವಾಗ ಅದು ಕಮ್ಯುನಿಟಿ ಸ್ಪ್ರೆಡ್ ಅಂತ ಇಷ್ಟರವರೆಗೆ ನಮ್ಮ ದೇಶದಲ್ಲಿ ಇಲ್ಲ ಅಂತ ಹೇಳ್ತಾರೆ ಕಮ್ಯುನಿಟಿ ಸ್ಪ್ರೆಡ್ ಆಗಿಲ್ಲ ಅಂತ ಹೇಳ್ತಾರೆ ನಾಲ್ಕನೇದು ಬಂದು ಎಪಿಡೆಮಿಕ್ ಎಪಿಡೆಮಿಕ್ ಅಂದರೆ ಅದು ಒಂಥರ ಬಹಳ ವಿಚಿತ್ರ ಗಾತ್ರದಲ್ಲಿ ಹಬ್ಬುದು ಈಗ ಇವತ್ತು ನೀವು ಇಟಲಿಯಲ್ಲಿ ಯು ಕೆ ಅಲ್ಲಿ ಏನು ನೋಡ್ತಾ ಇದ್ದೀರಾ ನಾವು ಜನಸಂಖ್ಯೆ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಹರಡಲಿಕ್ಕೆ ಶುರುವಾಗುತ್ತೆ ಸೊ ಈಗ ಸರ್ಕಾರ ಏನು ನಿಲುವು ತಗೊಂಡಿದೆ ಇದು ಈಗ ನಾವು ಇನ್ನೂ ಕಮ್ಯುನಿಟಿ ಹೋಗಿಲ್ಲ ಸೊ ನೀವು ಕಮ್ಯುನಿಟಿ ಸ್ಪ್ರೆಡ್ಗೆ ಹೋಗುವ ಮುಂಚೆ ನಾವು ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಲಾಕ್ಡೌನ್ ಇಪ್ಪತ್ತೊಂದು ದಿನಗಳ ಲಾಕ್ಡೌನ್ ಇದನ್ನ ನಮ್ಮ ಜನಸಾಮಾನ್ಯರು ಸ್ವಲ್ಪ ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಬರೀ ಲಾಕ್ ಡೌನ್ ಮಾಡುವುದರಿಂದ ಏನೂ ಆಗಲ್ಲ ಸ್ಪಷ್ಟತೆ ಇರಲಿ ನಾನು ನಿಮಗೆ ನಾಲ್ಕು ಎಸ್ ಹೇಳ್ತೇನೆ ಈ ಸಂದರ್ಭದಲ್ಲಿ ಮೊದಲನೇದೇನೆಂದ್ರೆ ಸೋಪ್ನಲ್ಲಿ ಹ್ಯಾಂಡ್ ವಾಶ್ ಯಾಕಂದರೆ ಇದು ಭಾಳ ಕಡೆ ಒಂದು ಇದು ಬರ್ತಾ ಇದೆ ಏನಂದರೆ ಎಲ್ಲರೂ ಆ ಇದನ್ನು ಸ್ಯಾನಿಟೈಸರ್ ಹಿಡ್ಕೊಂಡು ಮನೆಯಲ್ಲೂ ಕೂಡ ಅಷ್ಟೇ ಮನೆ ಒಳಗೆ ಬಂದ ಕೂಡಲೇ ಸ್ಯಾನಿಟೈಸರ್ ಹೆಚ್ಚುತ್ತಾರೆ ಮನೆಯಲ್ಲಿ ಸೋಪ್ ಸಿಗುತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಂದರೆ ಸ್ಯಾನಿಟೈಸರ್ ಶಾರ್ಟೇಜ್ ಆಗ್ತಾ ಇದೆ ಸ್ಯಾನಿಟೈಸರ್ ಯಾರಿಗೆ ಬೇಕು ಪಾಪ ಮೂರು ಹೊತ್ತು ರಸ್ತೆಯಲ್ಲಿರುವಂಥ ಪೊಲೀಸ್ನವ್ರಿಗೆ ಹಾಸ್ಪಿಟಲ್ನಲ್ಲಿರುವಂಥ ನರ್ಸಸ್ಗೆ ಪ್ರಾವಿಷನ್ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರಾವಿಷನ್ ಸ್ಟೋರ್ನ ಬಾಯ್ಸು ಆ ಈ ಇವರು ಯಾರು ಅಲ್ಲಿ ಕ್ಯಾಶಿಯರ್ಸು ಬ್ಯಾಂಕ್ನಲ್ಲಿ ಕ್ಯಾಶಿಯರ್ಸ್ ಇವರಿಗೆ ಸ್ಯಾನಿಟೈಸರ್ ಬೇಕು ಯಾಕೆ ಹೇಳಿ ಪದೇ ಪದೇ ಹೋಗಿ ಅವರು ಕೈ ಕೊಳಿಯೋಕ್ಕಾಗಲ್ಲ ಸೊ ಸೋಪ್ನಲ್ಲಿ ಹ್ಯಾಂಡ್ ವಾಶ್ ಎರಡನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ನೀವು ಮನೆಯಲ್ಲೇ ಇಪ್ಪತ್ತು ಜನ ಕೂತ್ಕೊಂಡು ಭಜನೆ ಮಾಡ್ತೀನಿ ಅಥವಾ ನಾವು ಮಾಸ್ ಪ್ರೇಯರ್ ಮಾಡ್ತೀವಿ ಅಂದರೆ ಪ್ರಯೋಜನ ಇಲ್ಲ ಸಿ ಒಂದು ಮೀಟರ್ ಡಿಸ್ಟೆನ್ಸ್ ನನಗೂ ನಿಮಗೂ ಒಂದು ಮೀಟರ್ ಡಿಸ್ಟೆನ್ಸ್ ಇರಬೇಕು ಒಂದು ಕೆಮ್ಮಿದ್ರೆ ನನಗೂ ನಿಮ್ಗೂ ಮೂರು ಮೀಟರ್ ಡಿಸ್ಟೆನ್ಸ್ ಇರಬೇಕು ಇದಕ್ಕೆ ವೈಜ್ಞಾನಿಕವಾದ ಕಾರಣ ಇದೆ ಏನಂದ್ರೆ ಈಗ ನನ್ನ ಬಾಯಿಂದ ಮಾತಾಡುವಾಗ ಎಂಜಿಲ್ ಹೋಗುತ್ತೆ ಈ ಎಂಜಿಲ್ ಹೌದು ಮ್ಯಾಕ್ಸಿಮಮ್ ಡ್ರಾಪ್ಲೆಟ್ಸ್ ಅಂತ ಹೇಳ್ತಾರೆ ಮ್ಯಾಕ್ಸಿಮಮ್ ಹಾರುದು ಮೂರು ಮೀಟರ್ ಸೊ ಕೆಮ್ಮು ಆಗ್ಲೂ ಅಷ್ಟೇ ಸೀನು ಆಗ್ಲೂ ಅಷ್ಟೇ ಸೊ ಈ ಸೋಷಿಯಲ್ ಡಿಸ್ಟೆನ್ಸ್ ಏನಿದೆ ಇದು ಒನ್ ಮೀಟರ್ ಟು ತ್ರೀ ಮೀಟರ್ಸ್ ಮೂರನೇ ಮೂರನೇ ಎಸ್ಸು ಸ್ಟೇಯಿಂಗ್ ಇನ್ಸೈಡ್ ಹೌಸ್ ಈಗ ಲಾಕ್ ಡೌನ್ ಇಂದ ಇರುವುದರಿಂದ ಸ್ಟೇ ಅಟ್ ಹೋಮ್ ನಾಲ್ಕನೇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದನ್ ಯಾಕೆ ಇದನ್ನಂತೂ ನಾನು ಒತ್ತಿ ಹೇಳ್ತೇನೆ ಈ ನಾವು ಈಗ ಇಪ್ಪತ್ತೊಂದು ದಿನಗಳ ಇದು ಏನಿದೆ ನಮ್ಗೆಲ್ಲರಿಗೂ ಸಾಮಾಜಿಕ ಜವಾಬ್ದಾರಿ ಹೆಚ್ಚಾಗಬೇಕು ನಮ್ಮ ಹತ್ರ ಊಟ ಇದ್ರೆ ಇನ್ನೊಬ್ಬರಿಗೆ ಕೊಡುವ ನಮ್ ಕೈಲಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡುವ ದೇಶ ಒಂದು ಅಭೂತಪೂರ್ವವಾದ ಸಮಸ್ಯೆಯಲ್ಲಿದೆ ಈಗ ನಾವು ಪ್ರತಿಯೊಬ್ಬರು ಚಪಾತಿ ಜಾಸ್ತಿ ಮಾಡುವ ಎಸ್ ನಾನು ಈ ನಾಲ್ಕು ಎಸ್ಸುಗಳನ್ನ ಸೋಪ್ ನಲ್ಲಿ ಹ್ಯಾಂಡ್ ವಾಶ್ ಸೋಶಿಯಲ್ ಡಿಸ್ಟೆನ್ಸಿಂಗ್ ಸ್ಟೇ ಅಟ್ ಹೋಮ್ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಸರಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸ್ಟ್ರೆಸ್ ಮಾಡ್ತಾನೆ ಸರಿ ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಹೇಳುವಾಗ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಏನಿದೆ ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ಅದು ಮೂದು ಮೊಬೈಲ್ ನಲ್ಲಿ ಈ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ವಾಟ್ಸಪ್ ಇರ್ಬೋದು ಅಥವಾ ಅನೇಕ ಸಾಮಾಜಿಕ ಈ ಅಂತರ್ಜಾಲ ತಾಣಗಳಿವೆ ಅದರಲ್ಲಿ ಇದ್ಕೊಂಡು ಮನಸ್ಸಿಗೆ ಬಂದಾಗೆ ಅಲ್ಲಿ ಕೇಳಿದ್ದು ಇಲ್ಲಿ ಕೇಳಿದ್ದು ಕೆಲವು ಮಿತ್ಸ್ಗಳನ್ನು ತಪ್ಪು ಸುದ್ದಿಗಳನ್ನು ಹರಡ್ತಾರೆ ಡಾಕ್ಟ್ರಾಗಿ ಮತ್ತು ನೀವು ಒಂದು ಪ್ರೇರಣಾದಾಯಕ ಭಾಷಣಕಾರರಾಗಿ ಜನರನ್ನು ಒಂದು ರೀತಿಯಲ್ಲಿ ಪ್ರೇರೇಪಿಸುವಂಥ ಜನರು ನೀವು ಮೊದಲು ನಮ್ಮದು ಪರಶುರಾಮ ಸೃಷ್ಟಿ ಇಲ್ಲಿ ಸರ್ಪ ನಡೆಯಿದೆ ದೈವ ನುಡಿಯಿದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತು ಉಡುಪಿ ಜಿಲ್ಲೆಗೆ ಯಾವ ರೋಗಗಳು ಇಷ್ಟುವರೆಗೆ ಬರಲಿಲ್ಲ ಅಥವಾ ಪಕ್ಕದಲ್ಲಿ ಕೇರಳದಲ್ಲಿ ಬಂದಂಥ ನಿಫಾವೇ ನಮಗೆ ಅಟ್ಯಾಕ್ ಆಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬರುವುದಿಲ್ಲ ಅಂತೇಳಿ ಒಂದು ರೀತಿಯ ಸುದ್ದಿ ಹರಡ್ತಾರೆ ಇನ್ನೊಂದು ದೈವ ದೇವರುಗಳ ನುಡಿಯಲ್ಲಿದ್ದಾರೆ ಚಾಕ್ಕೆ ಬೆಲ್ಲ ಹಾಕಿ ಕುಡಿಬೇಕು ಬಾರಿ ಒಳ್ಳೆಯದು ಅಂತೇಳಿ ಮತ್ತು ಕಳೆದರೆ ನಾವು ಆಯುರ್ವೇದಿಕ್ ಪಂಡಿತರು ನಾವು ಮದ್ದು ಕಂಡಿಟ್ಟು ಕಿಂದೇ ವೇದನೆ ತೆಗೆದುಕೊಳ್ಳಿ ಅಂಥೇಳಿ ಇನ್ನು ಕೆಲವೇಳ್ತಾರೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನಬೇಕು ಅಂಥೇಳಿ ಹೀಗೆ ಈ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರಿ ಮತ್ತು ಅದನ್ನು ನಾನು ಸೀರಿಯಸ್ ಆಗಿ ಹೇಳ್ತೇನೆ ಅಂತ ಹೇಳಿದ್ರಿ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳುತ್ತಿರುವಂಥದ್ದು ಸಾಮಾಜಿ ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುವಂಥ ಸುಳ್ಳುಗಳು ಎಷ್ಟು ಸತ್ಯ ನೋಡಿ ಇದನ್ನೇ ನಾನು ಒಂದೆರಡು ಎರಡು ಮೂರು ದಿನಗಳ ಹಿಂದೆ ಫೇಸ್ಬುಕ್ ಜಾಲತಾಣದಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ ಮೊಬೈಲ್ ಕೈಯಲ್ಲಿದೆ ಅಂತ ಹೇಳಿ ಬಾಯಿಗೆ ಬಂದದ್ದು ಹಾಕಬೇಡಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಇವತ್ತು ಇದನ್ ಯಾಕೆ ಈ ವಿಷಯ ಬ ಪ್ರಸ್ತಾಪ ಮಾಡಿದೆ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಹೆಂಗಸು ಬೆಳ್ಳುಳ್ಳಿ ಕಿವಿಗೆ ಹಾಕಿ ಈ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಬಂದಂತ ಒಂದು ನ್ಯೂಸ್ ಅನ್ನು ನೋಡಿ ಬೆಳ್ಳುಳ್ಳಿಯನ್ನು ಕಿವಿಗೆ ಹಾಕಿ ಅವಳಿಗೆ ಆಪರೇಷನ್ ಮಾಡಬೇಕಾಯ್ತು ಅಯ್ಯೋ ಇದು ನಿಜವಾಗ್ಲೂ ನಡೆದ ಸತ್ಯ ಸಂಗತಿ ಇದು ಸೊ ಇದು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆಂದರೆ ಮತ್ತೆ ಇನ್ನೊಬ್ಬರು ಯಾರೋ ಒಂದು ಒಂದು ವಿಷಯದಲ್ಲಿ ಬಂತು ನನ್ನ ಇದೇ ಥರದ ಒಂದು ಚರ್ಚೆಯಲ್ಲಿ ನಮ್ಮ ಡಾಕ್ಟ್ರುಗಳ ಒಂದು ಗುಂಪಿನಲ್ಲಿ ಏನಂದರೆ ಈ ಪಾರಿಜಾತ ಎಲೆ ಇದನ್ನು ತಗೊಂಡ್ರೆ ಈ ಕಾಯಿಲೆ ಬರೋಲ್ಲ ಅಂತ ನಾನು ಹೇಳಿದೆ ಇಂತಹ ಒಂದು ಯಾರೋ ಒಂದು ಯಾವುದೋ ಒಂದು ವೈದ್ಯರ ಸಂಘದ ಅಧ್ಯಕ್ಷರೇ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ನಾನು ಹೇಳಿದೆ ಇದು ತಪ್ಪು ಯಾಕಂದ್ರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆ ಇಲ್ಲ ಮತ್ತೆ ಇದು ಇಲ್ಲಿ ಸಾಮಾಜಿಕ ಜವಾಬ್ದಾರಿ ಬರೋದು ಯಾಕಂದ್ರೆ ನಾವು ಯಾವುದೇ ಇದರ ವೈದ್ಯರಾಗಿರ್ಬೋದು ಈಗ ನಾನು ಹೇಳ್ತೇನೆ ನಾನು ಆಧುನಿಕ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ವೈದ್ಯ ಆಧುನಿಕ ವೈದ್ಯಕೀಯ ಪದ್ಧತಿ ಏನಿದೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ವಿದೇಶದಲ್ಲಿ ಈಗ ಆಲೋಪತಿ ಅಂತ ಕರೆಯಲ್ಲ ಇಟ್ ಇಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಇದರ ಪದ್ಧತಿಯ ವೈದ್ಯನಾಗಿ ನಮ್ಮಲ್ಲೇ ನಡೀತಾ ಇರುವಂತಹ ಅನಾಚಾರವನ್ನು ಕೂಡ ಖಂಡಿಸಿದೆ ಈಗ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅನ್ನುವಂತ ಒಂದು ಮಾತ್ರೆ ಬಂದಿದೆ ಅಂತ ಹೇಳಿ ಮೀಡಿಯಾದಲ್ಲಿ ಬಹಳ ಆವಾಗ ಕೂಡ ನಾನು ಹೇಳಿದೆ ಇಂತಹ ವಿಷಯಗಳನ್ನ ಮೀಡಿಯಾದಲ್ಲಿ ಚರ್ಚೆ ಮಾಡುವುದು ತಪ್ಪು ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಹಾರ್ಟಿಗೆ ಕೆಟ್ಟದ್ದು ಈ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ನಿಂದ ಮಾನಸಿಕ ಸಮಸ್ಯೆಗಳು ಬರಬಹುದು ಇದರಲ್ಲಿ ಕಣ್ಣಿನ ಸಮಸ್ಯೆಗಳು ಬರಬಹುದು ಬೇಜವಾಬ್ದಾರಿಯುತವಾಗಿ ನಾವು ಇದನ್ನು ಹಬ್ಬಿದ್ರೆ ಜನಸಾಮಾನ್ಯರು ಈ ಮಾತ್ರೆಗಳನ್ನು ಕೊಂಡುಕೊಂಡು ಒಳಗಡೆ ಇಟ್ಕೊಳ್ತಾರೆ ಇಟ್ಕೊಂಡು ಯಾರಿಗೆ ಅದು ಕೊಡಬೇಕು ಅವರಿಗೆ ಸಿಗುವುದಿಲ್ಲ ಇದು ಒಂದು ಇನ್ನು ಪುರಾತನ ವೈದ್ಯಕೀಯ ಪದ್ಧತಿಯಲ್ಲಿ ಈ ಏನು ನೀವು ಈಗೆಲ್ಲ ಹೇಳಿದ್ರಲ್ಲ ಈ ಪಾರಿಜಾತದಿಂದ ಹಿಡಿದು ಬೇರೆ 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 ಹಲವಾರು ವಿಷಯಗಳನ್ನ ಹೇಳಿದ್ರು ಇದನ್ನ ಎವಿಡೆನ್ಸ್ ಬೇಸ್ ಇಲ್ಲದೆ ನೀವು ಜನಸಾಮಾನ್ಯರಿಗೆ ಯಾವುದೋ ಒಂದು ಇದರಲ್ಲಿ ನೀವು ನಿಮಗೆ ಅನಿಸುತ್ತೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಕರೆಕ್ಟು ಇಮ್ಯುನಸಿಸ್ಟಮ್ ಹಾಂ ಇದನ್ನು ನೀವು ಈ ಕೊರೋನಾ ವೈರಸ್ನಲ್ಲಿ ಪ್ರೂವ್ ಮಾಡದೆ ಸಾಮಾಜಿಕ ಜಾಲತಾಣಗಳಿಗೆ ನ್ಯೂಸ್ ಪೇಪರ್ಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟರೆ ಅಮಾಯಕ ಜನರು ಏನು ಮಾಡ್ತಾರೆ ಅಂದರೆ ನಾನು ಪಾರಿಜಾತ ತಗೊಂಡಿದ್ದೇನೆ ಸೊ ನನಗೆ ಕಾಯಿಲೆ ಬರೋಲ್ಲ ಅಂತ ಹೇಳಿ ಧೈರ್ಯವಾಗಿ ಓಡಾಡಕ್ಕೆ ಶುರು ಮಾಡ್ತಾರೆ ನಾವು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಸೊ ದಯವಿಟ್ಟು ನಾನು ಜನರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತೇನೆ ಕರೋನಾ ಬಗ್ಗೆ ಇವತ್ತಿನವರೆಗೆ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಾಗಲಿ ಪುರಾತನ ವೈದ್ಯಕೀಯ ಪದ್ಧತಿಯಲ್ಲಾಗಲಿ ನಿಜವಾಗ್ಲೂ ಜನಸಾಮಾನ್ಯರು ತಗೊಂಡು ಈ ಕಾಯಿಲೆಗೆ ಗುಣಮುಖರಾಗ್ತಾರೆ ಅನ್ನುವ ಯಾವ ಮಾತ್ರೆಯೂ ಇಲ್ಲ ಈ ಕಾಯಿಲೆ ಬಾರದ ಹಾಗೆ ಯಾವುದೇ ವ್ಯಾಕ್ಸಿನ್ ಇಲ್ಲ ಈ ಕಾಯಿಲೆ ಬಾರದ ಹಾಗೆ ನೋಡ್ಕೊಳ್ಳಿಕ್ಕೆ ಯಾವುದೇ ಮಾತ್ರೆಗಳು ಇಲ್ಲ ಇದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ಗೂ ಹೌದು ಪುರಾತನ ಇದಕ್ಕೂ ಹೌದು ದಯವಿಟ್ಟು ಈ ತರದ ಒಂದು ಸುದ್ದಿಗಳನ್ನ ನಿಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಬೇಡಿ ಇವತ್ತು ಇಂಡಿಯಾದಲ್ಲಿ ಕೊರೋನಾಗಿಂತ ಹೆಚ್ಚು ಈ ಸ್ಟುಪಿಡಿಟಿ ಹರಿತಾ ಇದೆ ನಿಜ ಹೇಳ್ತಾರೆ ಅಲ್ಲ ಎಜುಕೇಟೆಡ್ ಜನರಲ್ಲಿ ಇದಾಗುತ್ತೆ ಅಲ್ವಾ ಅಲ್ಲ ಇಲ್ಲಿ ಏನು ಒಂದು ಹೇಳ್ತೇನೆ ನಿಮಗೆ ಈ ಮೂಢನಂಬಿಕೆಗಳು ಬರುವಾಗ ಎಜುಕೇಟೆಡು ಅನ್ಎಜುಕೇಟೆಡು ಬರಲ್ಲ ನಾನು ಏನು ನೋಡಿದೀನಂದ್ರೆ ಎಜುಕೇಟೆಡ್ ಕೂಡ ಡೇಂಜರಸ್ ಆಗಿ ಅಪನಂಬಿಕೆಗಳನ್ನ ಹೊಂದಿರುತ್ತಾರೆ ಇದ್ರ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ ಎಷ್ಟೋ ಸಾರಿ ನೋಡಿದಾನೆ ಎಜುಕೇಟೆಡ್ ವೈದ್ಯರು ಈಗ ಮೊನ್ನೆ ದಿನ ಏನು ಜನತಾ ಕರ್ಫ್ಯೂ ಇತ್ತು ಹೌದು ಜನತಾ ಕರ್ಫ್ಯೂ ಇದ್ದಾಗ ಆ ಸಂಜೆ ಏನು ಒಂದು ಚಪ್ಪಾಳೆಯನ್ನು ಹೊಡೆಯುವಾಗ ಜಗಂಟ್ ಹೊಡೆಯುವಾಗ ವೈಬ್ರೇಷನ್ ಕ್ರಿಯೇಟ್ ಆಗ್ತದೆ ಆ ವೈಬ್ರೇಷನ್ ನಿಂದ ವೈರಸ್ ಸಿಗಿದಾಗ್ತದೆ ಏನೇನೋ ಹುಚ್ಚು ಇದನ್ನ ನಮ್ಮ ಜನಸಾಮಾನ್ಯರು ಒಳಗಿದ್ದು ರಾತ್ರಿ ಬೀದಿಯಲ್ಲಿ ಸಂಜೆ ಬೀದಿಯಲ್ಲಿ ಬಂದು ಒಟ್ಟಿಗೆ ಹೋಗಿ ಎಕ್ಸಾಕ್ಟ್ ನಮ್ಮ ನಮ್ಮ ಇವರು ಪ್ರೈಮ್ ಮಿನಿಸ್ಟರ್ ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಇದನ್ನು ಹೇಳಿದ್ರು ಜನತಾ ಕರ್ಫ್ಯೂ ಮತ್ತೆ ಬಾಲ್ಕನಿಯಲ್ಲಿ ನಿಂತುಕೊಂಡು ಚಪ್ಪಾಳೆ ಹೊಡಿರಿ ಅಂದ್ರೆ ಇದು ವಾಸ್ ಬ್ರೋಕನ್ ಸೊ ಇದನ್ನು ಮಾಡಿದವರಲ್ಲಿ ಎಜುಕೇಟೆಡೇ ಜಾಸ್ತಿ ಸೊ ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದಾನೆ ಅಂದರೆ ದಯವಿಟ್ಟು ಈ ಫೋರ್ತ್ ಎಸ್ ಏನಿದೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಟ್ ದಿಸ್ ಸ್ಟೇಜ್ ಈಸ್ ವೆರಿ 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 ಇಂಪಾರ್ಟೆಂಟ್ ಸರಿ ಸಾಮಾಜಿಕ ಜವಾಬ್ದಾರಿ ಈ ಸಮಯದಲ್ಲಿ ತುಂಬ 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 ಗಂಭೀರವಾದದ್ದು ಮತ್ತು ಮಹತ್ವವಾದದ್ದು ಅಂತ ಹೇಳ್ತಾರೆ ಡಾಕ್ಟರ್ ಪಿ ವಿ ಭಂಡಾರಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಪಿ ವಿ ಭಂಡಾರಿ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಸಾಮಾಜಿಕ ಜಾಲತಾಣಗಳು ಮತ್ತು ಸಾಮಾಜಿಕ ಜವಾಬ್ದಾರಿಯ ಬಗ್ಗೆ ನಾವು ಮಾತಾಡ್ತಿದ್ದೆವು ಡಾಕ್ಟ್ರೇ ಈಗ ಸಾಕಷ್ಟು ಸುಳ್ಳು ಸುದ್ದಿಗಳು ಅವುಗಳು ಇವುಗಳೆಲ್ಲ ಆಯಿತು ಈಗ ಇದರ ಮೇಲೆ ಹೊಂದಿಕೊಂಡು ಅನೇಕ ಆತ್ಮಹತ್ಯೆಗಳು ನಡೀತವೆ ಇವತ್ತು ಇದೀಗ ಬಂದ ಸುದ್ದಿ ಇದೆ ಆಸ್ಟ್ರೇಲಿಯಾದಿಂದ ಬಂದಂಥ ಒಬ್ಬ ವ್ಯಕ್ತಿ ತನಗೆ ಕೊರೋನಾ ಇರಬಹುದು ಎಂಬುದಾಗಿ ಯೋಚನೆ ಮಾಡಿಕೊಂಡು ಹದಿನಾರನೇ ಮಾಳಿಗೆಯಿಂದ ಹಾರಿಕೊಂಡು ಸತ್ತು ಹೋದದ್ದು ಮತ್ತು ಹಗ್ಗ ತೆಗೊಂಡು ವಿಷ ತೆಕೊಂಡು ಇಂಥದ್ದೆಲ್ಲ ಇದೆ ಇನ್ನೊಂದು ಇದೆ ಈ ನನಗೆ ಬರ್ಬೋದಾ ಬರ್ಬೋದಾ ಹೇಳಿರೋ ಒಂದು ರೀತಿಯ ಹೆದರಿಕೆಯಿಂದ ಇರುವವರು ಈ ಸಂದರ್ಭದಲ್ಲಿ ಆಪ್ತ ಸಮಾಲೋಚಕರಾಗಿ ತಾವು ಏನು ಹೇಳಲಿಕ್ಕೆ ಬಯಸ್ತೀವಿ ಸಿ ಮೊದಲನೇದೇನೆಂದರೆ ಈ ಥರದ ಪ್ಯಾಂಡಮಿಕ್ಸ್ ಇರುವಾಗ ಈ ಥರದ ಆತಂಕಗಳು ಸಹಜವಾದದ್ದು ಸಾಮಾನ್ಯ ಜನರಿಗೂ ಹೆಲ್ತ್ ಆ್ಯಂಗ್ಸೈಟಿ ಅಂತ ಹೇಳ್ತಾರೆ ಇದು ಹೇಗೆ ಇರುತ್ತೆ ಹೇಳ್ತಾನೆ ನಿಮಗೆ ಫಸ್ಟ್ ಬರೋದು ಹೆಲ್ತ್ ಆ್ಯಂಗ್ಸೈಟಿ ಎಷ್ಟೋ ಜನ ನನ್ನ ನನ್ನ ಆಸ್ಪತ್ರೆ ಸ್ಟಾಫ್ ನನ್ನ ಹತ್ರ ಫೋನ್ನಲ್ಲಿ ಚರ್ಚಿಸಿದ್ದಾರೆ ಅವರಿಗೆ ಹೆದರಿಕೆ ಆಗುತ್ತೆ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ ಈ ಇದು ಬರುತ್ತೆ ಅನ್ನುವಾಗ ನನಗೆ ಬರುತ್ತೆ ಅಂತ ಹೆದರಿಕೊಳ್ಳುವವರು ನನಗೆ ಬಂದುಬಿಟ್ರೆ ಹೇಗೆ ಅಥವಾ ಸ್ವಲ್ಪ ಚಿ ಚಿಹ್ನೆಗಳಿದೆ ಸ್ವಲ್ಪ ಗಂಟ್ಲು ಕೆರೆತ ಇದೆ ಸ್ವಲ್ಪ ತಲೆನೋವಿದೆ ನನಗೆ ಈ ಕಾಯಿಲೆ ಇರ್ಬೋದಾ ನನಗೆ ಈ ಕಾಯಿಲೆ ಇರ್ಬೋದಾ ಅಂತ ಮತ್ತೆ ಇಲ್ಲಿ ಇನ್ನೊಂದೇನಂದರೆ ಈ ಕಾಯಿಲೆ ಇದೆಯಾ ಇಲ್ಲವೋ ಅಂತ ತಿಳ್ಕೊಳ್ಳೋದು ಅದು ಹಾಸ್ಪಿಟಲ್ ಸೆಟಪ್ಪಲ್ಲಿರೋರಿಗೆ ಬೇರೆ ಕಾಯಿಲೆಗಳಾದರೆ ಟೆಸ್ಟ್ ಮಾಡಿದರೆ ಮುಗಿದೋಯ್ತು ಇದು ಅಷ್ಟು ಸುಲಭ ಅಲ್ಲ ಇಲ್ಲಿ ಟೆಸ್ಟ್ ಮಾಡಲಿಕ್ಕೂ ಭಾಳ ಕಷ್ಟ ಉಂಟು ಹ್ಞೂ ಯಾಕಂದರೆ ನಮ್ಮಲ್ಲಿ ಟೆಸ್ಟಿಂಗ್ ಇದು ಇನ್ನೂ ಅಷ್ಟು ಅಡ್ವಾನ್ಸ್ಡ್ ಇಲ್ಲ ಮತ್ತು ಕ ಎಲ್ಲರಿಗೂ ಟೆಸ್ಟ್ ಮಾಡ್ತಾ ಹೋದರೆ ಪೂರೈಸೋದಿಲ್ಲ ಸೊ ಇದು ಒಂದು ಹೆಲ್ತ್ ಆ್ಯಂಗ್ಸೈಟಿ ಇದರ ನೆಕ್ಸ್ಟ್ ಬರುವಂಥದ್ದು ಏನಂದರೆ ಈ ಕ್ವಾರಂಟೈನ್ ಇರ್ತಾರೆ ಕ್ವಾರಂಟೈನ್ ಇರುವವರಿಗೆ ಒಂದು ಹೆದರಿಕೆ ಸ್ಟಿಗ್ಮಾ ಬೇಜಾರು ಈಗ ಯಾರೋ ಒಬ್ಬ ಫಾರಿನ್ಗೆ ಈಗ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಇಂಗ್ಲೆಂಡ್ಗೆ ಅಮೆರಿಕಾಗೆ ಹೋಗಿ ಬಂದಿದ್ದಾನೆ ಅಂದ್ಬಿಟ್ರೆ ಅವನನ್ನು ಏನೋ ಒಂಥರ ಔಟ್ಕಾಸ್ಟ್ ತರ ನೋಡ್ತಾ ಇದ್ದಾರೆ ಇದು ನಮ್ಮ ಜನರ ಹಣೆ ಬರುವ ಹೀಗೆ ಹೆಚ್ ಐ ವಿ ಯಾರಿಗೋ ಬಂದಿದೆ ನಾನು ಅದನ್ನೇ ಹೇಳೋದು ಈ ಹೆಚ್ ಐ ವಿ ಅಣು ಈಗ ನಗತಾ ಇರಬಹುದು ಏನಂದರೆ ನೋಡು ನನ್ನ ಅಪ್ಪ ಬಂದಿದ್ದಾನೆ ಈಗ ಅಂತ ಈ ಕರೋನಾ ಯಾಕಂದರೆ ಇಡೀ ದಿನ ನಾವು ಹೆಚ್ ಐ ವಿ ಅವರನ್ನು ಆಸ್ಟ್ರೆಸೈಜ್ ಮಾಡಿ ಹೊರಗಡೆ ಇಟ್ವಿ ಈಗ ಅದನ್ನೇ ಇವ್ರಿಗೂ ಮಾಡ್ತಾ ಇದ್ದೇವೆ ಅವರಲ್ಲಿ ಸ್ಟ್ರೆಸ್ ಆಗ್ತಾ ಇದೆ ಯಾಕಂದರೆ ಈಗ ಒಂದು ನಾಲ್ಕು ಗೋಡೆಗಳ ಮಧ್ಯ ಹದಿನಾಲ್ಕು ದಿನ ಇರಬೇಕು ಅಂದರೆ ಇಮ್ಯಾಜಿನ್ ಮಾಡಿ ಸೊ ಯಾರು ಇವ್ರಗಳಿಗಾಯ್ತು ಇದ್ರ ನೆಕ್ಸ್ಟು ಬರೋದೇನಂದ್ರೆ ಅವ್ರ ಮನೆಯವರಿಗೂ ಕೂಡ ಹೆದರಿಕೆ ಅಯ್ಯೋ ಅವನಿಗಿದೆ ಇನ್ನು ನನಗೂ ಬರುತ್ತೋ ಏನೋ ಇವ್ರಿಗೆ ಒಂದು ಹೆದರಿಕೆ ಇನ್ನು ನಾಲ್ಕನೇದು ಮಾನಸಿಕ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆಗೆ ಪ್ರೋನ್ ಆಗಿರುವಂಥ ವ್ಯಕ್ತಿತ್ವಗಳಿರುತ್ತೆ ಈಗ ಕೆಲವರು ಬೈ ನೇಚರೇ ಸ್ವಲ್ಪ ಹೆದರಿಕೆ ಸ್ವಭಾವದವರು ಈಗ ಏನಾಗುತ್ತೆ ಇದು ಹರಡುವ ರೀತಿ ಕೂಡ ವಿಚಿತ್ರವಾಗಿದೆ ಮಾತಾಡುವಾಗ ಸ್ವಲ್ಪ ಎಂಜಿಲ್ ಹೋಯಿತು ಅಂದರೂ ಹರಡಬೋದು ಸೊ ನನಗೆ ಬರುತ್ತೇನೋ ನನಗೆ ಬರುತ್ತೇನೋ ಖಿನ್ನತೆ ಅಂತ ಒಂದು ಮನೋರೋಗ ಇದೆ ಖಿನ್ನತೆ ಇನ್ನು ಕೆಲವರಿಗೆ ಏನಂದ್ರೆ ಈ ಗೀಳು ಅಂತ ಕರಿತೇವೆ ಅವರಿಗೆ ಬೇರೆ ಬೇರೆ ಥರದ ಇರುತ್ತೆ ಈಗ ನಾನು ಒಂದು ಹೆಚ್ ಐ ವಿ ಇರುವ ಒಬ್ಬ ಹೆಚ್ ಐ ವಿ ಇಲ್ಲದೆ ಇರುವಂತ ಒಬ್ಬ ಹುಡುಗ ನಲ್ವತ್ತೊಂಬತ್ತು ಸಾರಿ ಹೆಚ್ ಐ ವಿ ಟೆಸ್ಟ್ ಮಾಡಿದ್ದ ನಾನು ಹೇಳಿದೆ ನೀನು ಐವತ್ತನೇ ಬಾರಿ ಮಾಡಿದರೆ ಇನ್ನು ನಾನು ನಿನಗೆ ಬಿಡುದಿಲ್ಲ ಅಂತ ಈಗ ಈಗ ಇಂಥ ರೋ ಇದು ಇರುವ ಮನೋಸ್ಥಿತಿ ಇರುವವರಿಗೆ ಈಗ ನನಗೆ ಈ ಕಾಯಿಲೆ ಬಂದ್ಬಿಡ್ತಾ ಅನ್ನುವಂಥದ್ದು ಅದರಿಂದ ಹೆದರಿಕೆ ಆಗೋದು ಮತ್ತೆ ಇದಕ್ಕೂ ಸಿವಿಯರ್ ಅಂದರೆ ಕೆಲವ್ರಿಗೆ ಅಂದ್ರೆ ಈ ಕಾಯಿಲೆ ನನಗೆ ಬಂದಿದೆ ಶುವರ್ ಆಗಿ ಬಂದಿದೆ ಅನ್ನುವಂಥ ಒಂದು ಇದು ಈಗ ಇತ್ತೀಚೆಗೆ ಒಬ್ಬ ಹುಡುಗನನ್ನು ನೋಡಿದ್ವಿ ನಾವು ಒಂದು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇರುವಂಥ ಒಬ್ಬ ಹುಡುಗ ಅವನಿಗೆ ಏನಂದ್ರೆ ಯಾರೋ ಬೇರೆಯವರು ಕೆಮ್ಮಿ ತನಗೆ ಈ ಕಾಯಿಲೆ ಬಂದಿದೆ ಅಂತ ಶುವರ್ ಆಗಿ ಅವನು ಅವರಿಗೆ ಹೊಡಿಲಿಕ್ಕೆ ಹೋಗಿದ್ದಾನೆ ಅವರು ನನ್ನಗೆ ಹಬ್ಬಿಸ್ತಾ ಇದ್ದಾರೆ ಈ ಕಾಯಿಲೆಯನ್ನ ಅಂತ ಹೇಳುದು ಈ ಥರದ್ದೆಲ್ಲ ಸೊ ಒಟ್ಟಾರೆಯಾಗಿ ಈ ಮಾನಸಿಕ ಉದ್ವೇಗ ಯಾವುದೇ ಪ್ಯಾಂಡಮಿಕ್ ಇದ್ದಾಗ ಜಾಸ್ತಿ ಅಂತ ಹೇಳ್ತಾರೆ ಆಂಗ್ಸೈಟಿ ಡಿಪ್ರೆಷನ್ ಸೂಸೈಡಲ್ ಐಡಿಯಾಸು ಇಂಥದ್ದೆಲ್ಲ ಈ ಪ್ಯಾಂಡಮಿಕ್ಸ್ ಇರುವಾಗ ಇದು ಜಾಸ್ತಿ ಅಂತ ಇದಕ್ಕೆ ಇದನ್ನು ಕಾಂಪ್ಲಿಕೇಟ್ ಮಾಡುವ ವಿಷಯ ಏನಂದರೆ ಇದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಇದು ಏನು ಸರಿ ಏನು ತಪ್ಪು ಚರ್ಚೆ ಮಾಡಲಿಕ್ಕೆ ಇವತ್ತು ಡಾಕ್ಟ್ರುಗಳು ಸಿಗೋದಿಲ್ಲ ಯಾಕಂದರೆ ಬಿಕಾಸ್ ಆಫ್ ದ ಪ್ಯಾಂಡಮಿಕ್ ಏನಿದೆ ಸರ್ಕಾರ ಹೇಳಿದೆ ಅನವಶ್ಯಕವಾಗಿ ಡಾಕ್ಟ್ರ್ ಹತ್ರ ಹೋಗಬೇಡಿ ಅನವಶ್ಯಕವಾಗಿ ಆಸ್ಪತ್ರೆಗಳಿಗೆ ಹೋಗಬೇಡಿ ಅನವಶ್ಯಕವಾಗಿ ಹೊರಗಡೆ ಹೋಗಬೇಡಿ ಈಗ ಲಾಕ್ಡೌನ್ನಲ್ಲಂತೂ ಕಾನೂನುಬದ್ಧವಾಗಿಯೇ ಹೊರಗೆ ಹೋಗಲಿಕ್ಕಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಅಂದ್ರೆ ಜನಸಾಮಾನ್ಯರಿಗೆ ಮಾನಸಿಕ ಪರಿಸ್ಥಿತಿಯಲ್ಲಿ ಏರಿಳಿತಗಳು ಆಗುವ ಚಾನ್ಸಸ್ ಇದೆ ಸೊ ಇದು ಭಾಳ ಒಳ್ಳೆಯ ನೀವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಳ ರೆಲೆವೆಂಟ್ ಕ್ವೆಶನ್ ಆತ್ಮಹತ್ಯೆಗಳು ಆತ್ಮಹತ್ಯೆಗಳು ಯಾಕೆ ಇದೆ ಹೇಳ್ತೇನೆ ಒಂದು ಈ ಹೆದರಿಕೆಯಿಂದ ಎರಡನೇದು ಏನಾಗಿದೆ ಅಂದರೆ ಈ ಲಾಕ್ಡೌನ್ನಿಂದ ಆಲ್ಕೋಹಾಲ್ ಸಿಗ್ತಾ ಇಲ್ಲ ಹಲವಾರು ಜನಕ್ಕೆ ಆಲ್ಕೋಹಾಲ್ ವಿಡ್ರಾಲ್ ಸಿಹಿ ನಮ್ಮ ನಾವು ಅದನ್ನ ಒಂಥರ ತಾತ್ಸಾರದಿಂದ ನೋಡ್ತೇವೆ ದಿನ ಕುಡಿಯೋರು ಆ ಅವ್ರಿಗೆ ಕುಡಿಯೋದು ಸಿಗ್ತಾ ಇಲ್ಲ ನಾನು ನೋಡ್ತಾ ಇದ್ದೀನಿ ಕುಡಿತಾ ಬಿಡ್ಲಿಕ್ಕೆ ಆಗಲ್ಲ ಅಂದರೆ ಏನು ಇವಾಗೆಲ್ಲ ಬಿಟ್ಟಿಲ್ವಾ ಅಂತ ಅವರು ಅನುಭವಿಸುತ್ತಿರುವ ಕಷ್ಟಗಳು ಅವರ ಮನೆಯವರಿಗೆ ಗೊತ್ತು ಹಲವಾರು ಜನಕ್ಕೆ ಮದ್ಯವ್ಯಸನ ಬಿಟ್ಟಾಗ ರೆಸ್ಟ್ಲೆಸ್ ಆಗ್ತಾರೆ ನಿದ್ರಾಹೀನತೆ ಬರುತ್ತೆ ಹೆದರಿಕೆ ಶುರುವಾಗುತ್ತೆ ಕೆಲವರಿಗೆ ಇದನ್ನು ನಾವು ಸಿಂಪಲ್ ವಿಡ್ಡ್ರಾವಲ್ ಅಂತ ಕರಿತೇವೆ ಕೈ ನಡುಗುದು ನಿದ್ರೆ ಬರೋದಿಲ್ಲ ಹೆದರಿಕೆ ಹೆದರಿಕೆ ಆಗೋದು ಎದೆ ಬಡಿತ ಜಾಸ್ತಿ ಆಗೋದು ಇನ್ನೂ ಕೆಲವರಿಗೆ ಕಾಂಪ್ಲಿಕೇಟೆಡ್ ವಿಡ್ರಾವಲ್ ಅಂತ ಕರಿತೇವೆ ಫಿಡ್ಸ್ ಬರಲಿಕ್ಕೆ ಶುರುವಾಗುತ್ತೆ ಕಿವಿ ನಡುಕ ಸನ್ನಿ ಅಂತ ಕರಿತೇವೆ ಕಿವಿಯಲ್ಲಿ ಯಾರೋ ಮಾತಾಡಿದ ಹಾಗೆ ಆಗ್ತದೆ ಯಾರೋ ಕರೆದ ಹಾಗೆ ಆಗ್ತದೆ ಬೇರೆಯವರೆಲ್ಲ ನನ್ನನ್ನು ಓಡಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಪೊಲೀಸರು ಬಂದಿದ್ದಾರೆ ಅನ್ನೋದು ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಅದು ನಡುಕ ಸನ್ನಿ ನಡುಕ ಸನ್ನಿ ಅಂದರೆ ತುಂಬ ನಡುಕ್ತಾ ಇರ್ತಾರೆ ಸನ್ನಿ ಅಂದರೆ ಹುಚ್ಚುಚ್ಚಾಗಿ ಆಡ್ತಾ ಇರ್ತಾರೆ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಡಿಲಿರಿಯಂ ಟ್ರೆಮೆನ್ಸ್ ಅಂತ ಕರಿತೇವೆ ಹಲವಾರು ಜನ ಈ ಮದ್ಯವ್ಯಸನವನ್ನು ಬಿಟ್ಟು ಮಾನಸಿಕ ಸ್ಥಿತಿಯಲ್ಲಿ ಏರುಪೇರುಗಳಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಸೊ ಇದನ್ನು ನಾನು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ ಈಗ ನಿಮಗೆ ಯಾರಿಗಾದರೂ ಈ ಥರದ ಆತಂಕ ಹೆದರಿಕೆ ಇದ್ದರೆ ಮೊದಲು ನೀವು ಮಾಡಬೇಕಾಗಿರೋದೇನು ಗೊತ್ತಾ ಈ ಸೋಷಿಯಲ್ ಮೀಡಿಯಾದಿಂದ ದೂರ ಇರಿ ಇವತ್ತು ಸೋಷಲ್ ಮೀಡಿಯಾದಲ್ಲಿ ಏನೆಲ್ಲ ಬರಿ ಪದೇ ಪದೇ ಸೋಷಲ್ ಮೀಡಿಯಾದಲ್ಲಿ ಪದೇ ಪದೇ ನೆಗೆಟಿವ್ ವಿಷಯಗಳೇ ಬರ್ತಾ ಇದೆ ನಿಜವಾಗ್ಲೂ ನೀವು ರೇಷ್ಯೋ ನೋಡಿ ಎಷ್ಟು ಒಳ್ಳೆ ನ್ಯೂಸ್ ಬರುತ್ತೆ ಎಷ್ಟು ಕೆಟ್ಟ ನ್ಯೂಸ್ ಬರುತ್ತೆ ಅಲ್ಲ ಒಳ್ಳೆ ನ್ಯೂಸ್ ಫಾರ್ಡ್ ಆಗುತ್ತಿಲ್ಲ ನೆಗೆಟಿವ್ ಬಾಯ್ ಬೇಗ ಉದಾಹರಣೆ ಕೊಡ್ತೀನಿ ಹದಿನೈದು ಜನ ಬಾಂಬೆಯಲ್ಲಿ ಹದಿನೈದು ಜನ ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಇದ್ದವರು ನೆಗೆಟಿವ್ ಆಗಿ ಗುಣಮುಖರಾಗಿ ಮನೆಗೆ ಹೋಗ್ತಾ ಇದ್ದಾರೆ ತೊಂಬತ್ತೇಳು ಮಂದಿ ಗುಣಮುಖರಾದ್ರು ಎಕ್ಸಾಕ್ಟ್ಲಿ ಇದನ್ನ ಎಷ್ಟು ಜನಕ್ಕೆ ಗೊತ್ತಿದೆ ಇದು ಇದು ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಕೊರೋನಾ ಇದೆ ತಿಂಗಳ ಇದೆ ಅದು ಮಾತ್ರ ಆಗ್ತದೆ ಮತ್ತೆ ಏನಾಗ್ತದೆ ಅಂದ್ರೆ ಈಗ ನಂಬರ್ ಜಾಸ್ತಿ ಆಗ್ತದೆ ಇಲ್ಲಿ ಈ ಸಂದರ್ಭದಲ್ಲಿ ಮೀಡಿಯಾ ಮುಖಾಂತರ ಜನಸಾಮಾನ್ಯರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ ನಂಬರ್ ಜಾಸ್ತಿ ಆದರೆ ಹೆದರ್ಬಿಡಿ ನಂಬರ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ದು ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ ಈಗ ಥರ್ಡ್ ಗೆ ಹೋಗಿದೆವಾ ಇಲ್ವಾ ನೋಡ್ಲಿಕ್ಕೆ ಸರ್ಕಾರ ಏನು ಮಾಡುತ್ತೆ ಕಮ್ಯುನಿಟಿಯಲ್ಲಿ ತುಂಬ ತುಂಬ ಟೆಸ್ಟ್ ಮಾಡುತ್ತೆ ಈಗ ಗೈಡ್ ಲೈನ್ಸ್ ಚೇಂಜ್ ಆಗುತ್ತೆ ಫಸ್ಟ್ ಬಂದಾಗ ಗೈಡ್ ಲೈನ್ ಇದ್ದದೇನು ಫಾರಿನ್ ಟ್ರಾವೆಲ್ ಇರುವವರಿಗೆ ಮಾತ್ರ ಅಂತ ಈಗ ಏನಾಗಿದೆ ಸಿವಿಯರ್ ಅಕ್ಯೂ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಎಸ್ ಸಿ ಆರ್ ಐ ಅಂತ ಕರಿತೇವೆ ಇದು ಇರುವವರು ಎಲ್ಲರಿಗೂ ಮಾಡಿ ಅಂತ ಸರ್ಕಾರ ಗೈಡ್ ಲೈನ್ ಕೊಟ್ಟಿದೆ ಸೊ ಆವಾಗ ಏನಾಗ್ತದೆ ಪ್ರತಿ ಆಸ್ಪತ್ರೆಯಲ್ಲಿ ಯಾರ್ಯಾರಿಗೆ ಈ ಒಂದು ಅತಿಯಾಗಿ ಉಸಿರಾಟದ ತೊಂದರೆ ಇದೆ ಸಡನ್ನಾಗಿ ಬಂದಿದೆ ಅವ್ರು ಎಲ್ಲರಿಗೂ ಟೆಸ್ಟ್ ಮಾಡ್ತಾರೆ ಹಾಗೆ ಟೆಸ್ಟ್ ಮಾಡುವಾಗ ಪಾಸಿಟಿವ್ ಇರುವವರ ಸಂಖ್ಯೆ ಜಾಸ್ತಿ ತೋರ್ತದೆ ಇನ್ನೊಂದು ಡಾಕ್ಟ್ರೆ ಆ ಗಳಲ್ಲದ ರಿಪೋರ್ಟ್ ಎಲ್ಲ ಬರಲಿಕ್ಕೆ ಇಪ್ಪತ್ನಾಲ್ಕು ನಲ್ವತ್ತೆಂಟು ಗಂಟೆಗಳು ಬೇಕು ಖಂಡಿತ ಆಮೇಲೆ ವ್ಯವಸ್ಥೆ ವ್ಯವಸ್ಥೆ ಸರಿಯಾಗಿಲ್ಲ ಸರಿಯಾದ ಕ್ವಾರಂಟೈನ್ ಇಲ್ಲ ಈ ಸಮಸ್ಯೆಯಿಂದಾಗಿ ಬಹುಶಃ ಇಷ್ಟೆಲ್ಲ ಬರುವಾಗ ಈ ಲ್ಯಾಬ್ ಮಾಡುವಂಥದ್ದು ಈಗಾಗಲೇ ಸರ್ಕಾರ ಅದರ ಕಡೆ ಸ್ಟೆಪ್ಸ್ ಅನ್ನು ತಗೊಂಡಿದೆ ಇನ್ಫ್ಯಾಕ್ಟ್ ಈಗ ನಮ್ಮ ಉಡುಪಿ ಮಣಿಪಾಲ ಮತ್ತು ಮಂಗಳೂರಿಗೆ ಮಣಿಪಾಲದಲ್ಲೇ ಈಗ ಈ ಟೆಸ್ಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಮೊದಲು ಶಿವಮೊಗ್ಗಗೆ ಗೆ ಕಳಿಸಬೇಕಿತ್ತು ಇನ್ಫ್ಯಾಕ್ಟ್ ಈಗ ಇನ್ನು ಸರ್ಕಾರ ಹೊಸ ಹೊಸ ಮೆಜರ್ಸ್ ಅನ್ನು ಮಾಡ್ತಾ ಇದೆ ಹೊಸ ಮೆಜರ್ಸ್ ಅಂತ ಹೇಳುವಾಗ ಅರ್ಧ ಗಂಟೆಯಲ್ಲಿ ರಿಪೋರ್ಟ್ ಬರುವ ಹಾಗೆ ಒಂದು ಇದನ್ನ ಇದು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ ಈಗ ಅಂಥ ಟೆಸ್ಟ್ಸ್ ಇದೆ ಆದರೆ ಅದರಲ್ಲಿ ಎಷ್ಟೋ ಸರಿ ಏನಾಗುತ್ತೆಂದರೆ ಅದು ಅಷ್ಟು ಸೆನ್ಸಿಟಿವ್ ಆ್ಯಂಡ್ ಸ್ಪೆಸಿಫಿಕ್ ಇರಲ್ಲ ಸುಮ್ಮ ಸುಮ್ಮನೆ ಯಾರ್ಯಾರಿಗೋ ಪಾಸಿಟಿವ್ ತೋರಿಸೋದು ಅಥವಾ ನೆಗೆಟಿವ್ ಮತ್ತು ಇನ್ನೊಂದು ಹೇಳ್ತಾನೆ ತುಂಬ ಟೆಸ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ ಟೆಸ್ಟು ಯಾರಿಗೆ ಮಾಡಬೇಕು ಈ ಥರ ಇನ್ಫೆಕ್ಷನ್ ಇರೋರಿಗೆ ಸುಮ್ಮ ಸುಮ್ಮನೆ ಎಲ್ಲರಿಗೂ ಟೆಸ್ಟ್ ಮಾಡೋಕ್ಕೆ ಹೋದರೆ ಇದರಿಂದ ಏನಾಗುತ್ತೆ ಆ ಖರ್ಚು ನೋಡಿ ಈಗ ಅಕ್ಯೂಟ್ ಈ ಒಂದು ಇದನ್ನು ಟೆಸ್ಟ್ ಮಾಡಲಿಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ನೀವು ಇಂಡಿಯಾದ ಇಡೀ ಪಾಪ್ಯುಲೇಷನ್ಗೆ ಮಾಡಿದರೆ ಇನ್ನೂರು ಸಾವಿರ ಕೋಟಿ ಎಲ್ಲಿಂದ ತರುತ್ತೆ ಸರ್ಕಾರ ಇದನ್ನು ಫ್ರೀಯಾಗಿ ಮಾಡಿದ್ರೆ ಆಯಿತು ಜನಸಾಮಾನ್ಯರ ಹತ್ರ ಅಷ್ಟು ದುಡ್ಡು ಇದೆಯಾ ಸುಮ್ಮನೆ ಸುಮ್ಮನೆ ಒಂದು ಟೆಸ್ಟಿಗೆ ನಾಲ್ಕೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಅದು ನೆಗೆಟಿವ್ ಅಂತ ಬಂದರೆ ಮುಗೀತು ಆಮೇಲೆ ನಿನ್ನೆ ನೆಗೆಟಿವ್ ಬಂದಿತ್ತು ಅದರ ಅರ್ಥ ನಾಳೆ ನಾಡಿ ಬರುತ್ತೆ ಅಂತ ಇಲ್ಲ ಅದರಿಂದಾಗಿ ಜನಸಾಮಾನ್ಯರು ನೀವು ಒಂದು ತಿಳ್ಕೊಳ್ಬೇಕು ಅನಾವಶ್ಯಕ ತಲೆ ಕೆಡ್ಸ್ಕೊಳ್ಬೇಡಿ ಅನಾವಶ್ಯಕವಾಗಿ ಏನಂದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ನಾನು ಟೆಸ್ಟ್ ಮಾಡಬೇಕಿತ್ತೋ ಏನೋ ನೀವು ನಿಮ್ಮ ವೈದ್ಯರನ್ನ ನಂಬಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳುವುದಿಷ್ಟೇ ಯಾರಿಗೆ ಕೆಮ್ಮು ಜ್ವರ ನೆಗಡಿ ಸೀನು ತಲೆ ಭಾರ ಆಗೋದು ಆಮೇಲೆ ಗಂಟ್ಲು ಕೊರೆತ ಇಂಥದ್ದಿದೆ ಇವರು ನಿಮ್ಮ ವೈದ್ಯರಿಗೊಂದು ಫೋನ್ ಮಾಡಿ ಕೇಳಿ ಫೋನ್ ಮಾಡಿ ಅವರು ಏನಾದರೂ ಕೆಲವು ಚಿಕಿತ್ಸೆ ವೈದ್ಯರ ಶಾಪಿಗೆ ಹೋಗೋದು ಈಗ ರಿಸ್ಕ್ ಯಾಕಂದ್ರೆ ನಿಮಗೆ ಇಲ್ಲದೇ ಇದ್ರು ಅಲ್ಲಿ ತುಂಬಾ ತುಂಬ ಇದ್ರೆ ಅವರಿಂದ ಯಾರ ಯಾರದಾದ್ರೂ ನೀವು ಇದನ್ನು ಪಡೀಲಿಕ್ಕೆ ಚಾನ್ಸ್ ಇದೆ ಇದು ಯಾವಾಗ ಎಸ್ಪೆಷಲಿ ಇನ್ನೂ ದಿನಗಳು ಹೋಗ್ತಾ ಇರುವಾಗೆ ಅನಗತ್ಯವಾಗಿ ಆಸ್ಪತ್ರೆಗಳಿಗೂ ಹೋಗಬೇಡಿ ಒನ್ಲಿ ಎಮರ್ಜೆನ್ಸೀಸ್ಗೆ ಹೋಗಿ ಈ ಥರದ ಚಿಹ್ನೆಗಳಿದ್ದರೆ ನಿಮ್ಮ ವೈದ್ಯರನ್ನು ಕೇಳಿ ಮನೆಯಿಂದ ಹೊರಗೆ ಬರಬೇಡಿ ಇವತ್ತು ನೀವು ದೇಶಕ್ಕಾಗಿ ಒಳ್ಳೇದು ಏನು ಮಾಡ್ಬೋದು ಅಂದರೆ ಮನೆಯಿಂದ ಮನೆಯಿಂದ ಹೊರಗೆ ಬರೋದೇ ಇರುವುದೇ ಒಂದು ದೇಶ ಸೇವೆ ಸೇವೆ ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಸರಿ ಡಾಕ್ಟ್ರೆ ಈಗ ಈಗ ಮನೆಯಲ್ಲಿ ಶಾಲಾ ಮಕ್ಕಳಿಗೆ ಅವಧಿಗೆ ಮುಂತೆಯೇ ರಜೆ ಕೊಡಲಾಗಿದೆ ಪರೀಕ್ಷೆಗಳಿಲ್ಲ ಎಸ್ ಎಲ್ ಸಿ ಪರೀಕ್ಷೆ ಮುಂದೂಡಲಾಗಿದೆ ಯಾವಾಗ ಅಂತೇಳಿ ಅದು ಕೂಡ ತೀರ್ಮಾನ ಆಗಿಲ್ಲ ಒಂದು ಕಡೆಯಲ್ಲಿ ಎಳೆಯ ಪ್ರಾಯದ ಮಕ್ಕಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಹಿರಿಯರಿದ್ದಾರೆ ತುರ್ತಾಗಿ ಏನು ಮಾಡಬೇಕು ಈಗ ವಯಸ್ಕರಿಗೂ ಮತ್ತು ಎಳ ವಯಸ್ಕರಿ ತುಂಬ ಒಳ್ಳೆಯ ಪ್ರಶ್ನೆ ನಾನು ಫಸ್ಟು ವಯಸ್ಕರ ಬಗ್ಗೆ ಹೇಳ್ತೇನೆ ಇವತ್ತು ಇಟಲಿಯಲ್ಲಿ ಆಗಲಿಕ್ಕೆ ಕಾರಣ ಏನು ನೋಡಿ ಇಟಲಿ ಒಂದು ಸುಶಿಕ್ಷಿತರ ನಾಡು ಎಜುಕೇಟೆಡ್ ಕಂಟ್ರಿ ಎಲ್ಲ ಸಿಸ್ಟಮ್ಯಾಟಿಕ್ ಇರುವವರು ಮತ್ತು ಒಳ್ಳೆಯ ಲೈಫ್ ಸ್ಟೈಲ್ನಲ್ಲಿ ಇರುವವರು ಕರೆಕ್ಟ್ ಏನು ಸಮಸ್ಯೆ ಏನಾಯ್ತು ಅಲ್ಲಿ ಅಲ್ಲಿ ಒಂದು ಎರಡು ಸಮಸ್ಯೆ ಆಯಿತು ಒಂದು ಏನಂದರೆ ಅವರು ಮೊದಲೇ ಸಿಕ್ಕಿದ ಎಚ್ಚರವನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ ಕೆಲವು ಅಲ್ಲಿಯ ಹೆಸರಾಂತ ರಾಜಕಾರಣಿಗಳು ಕೂಡ ನಾವು ಪಾರ್ಟಿ ಮಾಡ್ತೇವೆ ನಮ್ಮ ಲೈಫ್ ಸ್ಟೈಲನ್ನು ಯಾರು ಚೇಂಜ್ ಮಾಡಲಿಕ್ಕೆ ಸಹ ಸಾಧ್ಯ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ಪಬ್ಲಿಕ್ನಲ್ಲಿ ಈ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟರು ಎರಡನೇದು ಏನಂದ್ರೆ ಇಟಲಿಯಲ್ಲಿ ಈ ಅರವತ್ತಕ್ಕಿಂತ ಹೆಚ್ಚು ಅರವತ್ತೈದು ವಯಸ್ಸಿಗಿಂತ ಹೆಚ್ಚು ಇರುವವರ ಜನಸಂಖ್ಯೆ ಅಗಾಧವಾಗಿದೆ ಅದರಿಂದ ಏನಾಯಿತು ಅಂದರೆ ಸಿ ಇಲ್ಲಿ ಈ ಪ್ರಾಬ್ಲಮ್ ಬಂದರೆ ನಾನು ಹೇಳಿದೆ ಅಲ್ಲ ಆಗಲೇ ತೊಂಬತ್ತು ಏಳು ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಏನು ಆಗಲ್ಲ ಎರಡು ಪರ್ಸೆಂಟ್ ಜನರಿಗೆ ಉಸಿರಾಟದ ತೊಂದರೆ ಶುರುವಾಗುತ್ತೆ ಅವರಿಗೆ ಅಗತ್ಯವಾಗಿ ಚಿಕಿತ್ಸೆ ಚಿಕಿತ್ಸೆ ಅಂದ್ರೆ ಒಂದು ಆಕ್ಸಿಜಿನೇಷನ್ ಕೊಡುವಾಗ ಅದು ಸಾಲಿಲ್ಲ ಅಂದ್ರೆ ಅವರ ಲಂಗ್ಸ್ ವರ್ಕ್ ಆಗಲ್ಲ ಈ ವೈರಸ್ ಏನಿದೆ ಅದು ಇಟ್ಯಾಕ್ಸ್ ಆನ್ ದ ಲಂಗ್ಸ್ ಸೊ ಲಂಗ್ಸ್ ವರ್ಕ್ ಆಗದೆ ಇದ್ದಾಗ ವೆಂಟಿಲೇಷನ್ ಬೇಕು ವೆಂಟಿಲೇಟರ್ಸ್ ಅಂತ ಕರಿತೇವೆ ಸೊ ಈ ವೆಂಟಿಲೇಟರ್ಸ್ಗಳು ಏನಾಗ್ತಾ ಇದೆ ಇಟಲಿ ದೇಶದಲ್ಲಿ ಅಮೆರಿಕಾ ದೇಶದಲ್ಲಿ ಇದರದು ಅಲ್ಲಿ ಒಂದೇ ಸರಿ ಉಸಿರಾಟದ ಸಮಸ್ಯೆಯಾಗಿ ಬರ್ತಾ ಇರುವಂಥ ಹಿರಿಯರನ್ನ ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ವೃದ್ಧರ ಬಗ್ಗೆ ನಾವು ಅತಿ ಜಾಗರೂಕತೆ ತಗೊಳ್ಬೇಕು ಏನು ಅತಿ ಜಾಗರೂಕತೆ ಅಂತ ಹೇಳಿದರೆ ಯಾರ ಮನೆಯಲ್ಲಿ ಈಗ ನಾನು ಹೇಳ್ತಾ ಇರೋದು ನಮ್ಮ ಭಾರತೀಯ ಪರಿಸ್ಥಿತಿಯನ್ನು ಪರಿಶೀಲಿಸಿ ಹೇಳ್ತಾ ಇದ್ದೇನೆ ನಮ್ಮಲ್ಲಿ ಅರವತ್ತು ಪರ್ಸೆಂಟ್ ಜನರು ನಾವು ಒಂದು ರೂಮಿನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ ನೆನಪಿಟ್ಕೊಂಡು ಒಂದು ರೂಮ್ ಸೊ ಇಂತಹ ಮನೆಗಳಲ್ಲಿ ಈಗ ವೃದ್ಧರಿಗೆ ನಾವು ಒಂದು ಸ್ಪೆಷಲ್ ಕೇರ್ ಅಂದ್ರೆ ಅವರಿಗೆ ಒಂದು ಯಾವ್ದಾದ್ರು ಒಂದು ಕೋಣೆ ಅಥವಾ ಒಂದು ಮೂಲೆ ಬಿಟ್ಟು ಕೊಡಬೇಕು ಮತ್ತೆ ಅವರೊಟ್ಟಿಗೆ ವ್ಯವಹರಿಸುವಾಗ ಈಗ ನಮ್ಮ ಭಾರತೀಯ ಸಂಸ್ಕೃತಿ ಅಂದ್ರೆ ಎಲ್ಲ ಜಾತಿಯವರು ಅಷ್ಟೇ ಅಜ್ಜಿ ಅಂದ ಕೂಡಲೇ ಹೋಗಿ ಹಗ್ ಮಾಡ್ತವೆ ಮಕ್ಕಳು ಸಣ್ಣ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ಅಂದರೆ ಪ್ರೀತಿ ಮಾಡೋದು ಅಜ್ಜಿಗೆ ಗಲ್ಲ ಹಿಡಿದು ಕೊಂಡಾಟ ಮಾಡೋದು ಈ ನೆಕ್ಸ್ಟ್ ಒಂದು ಆರು ತಿಂಗಳು ನಾನು ಒಂದು ಹೇಳ್ತೇನೆ ಇಪ್ಪತ್ತೊಂದು ದಿನದ ಲಾಕ್ಡೌನ್ನಿಂದ ಏನೂ ಆಗಲ್ಲ ನಾವು ನಮ್ಮ ಅದು ಮುಂದುವರಿಯುತ್ತೋ ಇಲ್ವೋ ನಮ್ಮ ಜೀವನ ಶೈಲಿಯ ಬದಲಾವಣೆ ಅತಿ ಅಗತ್ಯ ಈಗ ಆ ಜೀವನ ಶೈಲಿಯ ಬದಲಾವಣೆಯಲ್ಲಿ ಮೊದಲನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದರಲ್ಲಿಯೂ ಅಜ್ಜ ಅಜ್ಜಿಯರಿಗೆ ಸ್ವಲ್ಪ ಅವರ ಮೇಲೆ ಎಷ್ಟೇ ಪ್ರೀತಿ ಇರಲಿ ಅವರ ಮೇಲೆ ಪ್ರೀತಿ ಹೆಚ್ಚಿದ್ರೆ ಅವರನ್ನು ಸ್ವಲ್ಪ ದೂರ ಕೂರಿಸಿ ಅವರೊಟ್ಟಿಗೆ ವ್ಯವಹರಿಸುವಾಗ ಹತ್ತಿರ ಹೋಗಿ ಅವರನ್ನು ಮುಟ್ಟುವುದು ಇದೆಲ್ಲ ಮಾಡಬೇಡಿ ಅವರಿಗೆ ಅಡುಗೆ ಅವ್ರದ್ದು ಏನು ಊಟ ತಿಂಡಿ ಕೊಡ್ತೀರಾ ಕೊಡುವ ಸಂದರ್ಭದಲ್ಲಿ ಮೊದಲು ಕೈ ತೊಳಿಬೇಕು ನಾನು ಹೇಳೋದು ಸ್ವಲ್ಪ ಅತಿರೇಕ ಅನಿಸ್ಬೋದು ಆದರೆ ನಿಜವಾಗ್ಲೂ ಹೇಳ್ತೇನೆ ಅವರಿಗೆ ಕೊಡುವ ಮುಂಚೆ ಕೈಯನ್ನು ಸೋಪ್ ಹಾಕಿ ಚೆನ್ನಾಗಿ ತೊಳಿರಿ ತೊಳೆದ ಮೇಲೆ ಅವರನ್ನು ತೊಗೊ ಅದನ್ನು ಕೊಡಿ ಮತ್ತು ಅದನ್ನು ವಾಪಸ್ ಅವ್ರು ಆದರೆ ಅವರಿಗೆ ಒಂದು ಸಪ್ರೇಟ್ ಬಟ್ಟಲುಗಳನ್ನು ಇಡಿ ನಿಮ್ಮ ನಿಮ್ಮ ಎಂಜಿಲು ಇದನ್ನು ತೊಳೆಯುವಾಗ ಅವರದು ತೊಳೆಯುವುದು ಬೇಡ ಇದು ಒಂದು ಮತ್ತು ನೀವು ಯಾರು ಮನೆಯಿಂದ ಹೊರಗೆ ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಈಗ ನಾನು ನಾನು ನನ್ನ ಮನೆಯಿಂದ ಹೊರಗೆ ಬರ್ತೇನೆ ಆಸ್ಪತ್ರೆ ಇದಕ್ಕೆ ಬರ್ತೇನೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ದೆ ಸೊ ಇಂಥದೆಲ್ಲ ಇರುವಾಗ ನಾನು ಒಳಗೆ ಬರುವಾಗ ನಾನು ನನ್ನ ಮನೆಯ ಒಳಗೆ ಬರುವಾಗ ನಾನು ಏನು ಮಾಡಬೇಕು ನನ್ನ ಬಟ್ಟೆಯನ್ನು ಮನೆಯ ಒಳಗೆ ಹೋದ ಕೂಡಲೇ ಈ ವೃದ್ಧರನ್ನು ಇವರು ಇವರು ಇವರನ್ನೆಲ್ಲ ಭೇಟಿಯಾಗುವ ಮುಂಚೆ ಹೋಗಿ ಬಟ್ಟೆ ಬದಲಾಯಿಸಿ ಸ್ನಾನ ಮಾಡಿ ಬರ್ಬೇಕು ಆವಾಗ ಏನಾಗ್ತದೆ ಯಾಕೆ ಇದನ್ನು ಹೇಳ್ತಾ ಈ ಬಹಳ ವಿಚಿತ್ರವಾದ ವೈರಸ್ ಇದು ಇದು ಈ ವೈರಸ್ ಏನಿದೆ ಇದು ಈ ಡ್ರಾಪ್ಲೆಟ್ಸ್ನಲ್ಲಿ ಇರುತ್ತೆ ಈ ಡ್ರಾಪ್ಲೆಟ್ಸ್ ಏನಿದೆ ಬಟ್ಟೆ ಮೇಲೆ ಇದ್ರೆ ಆರರಿಂದ ಎಂಟು ಗಂಟೆವರೆಗೂ ಬಟ್ಟೆ ಮೇಲೆ ಅದು ಇರುತ್ತೆ ಆ ಡ್ರಾಪ್ಲೆಟ್ಸ್ನಲ್ಲಿ ನಲ್ಲಿ ಸಾಯುವುದಿಲ್ಲ ಸೊ ಇದನ್ನ ನಾವು ಜಾಗ್ರತೆ ಮಾಡಬೇಕು ನಮ್ಮ ಬಟ್ಟೆ ಕ್ಲೀನ್ ಆಗಿಡಬೇಕು ಆಮೇಲೆ ನಾವು ಆದಷ್ಟು ಮಾತಾಡುವಾಗ ಕೂಡ ಎಲ್ಲರ ಬಟ್ಟೆ ಎಲ್ಲ ಒಟ್ಟಾಗಿ ಅಥವಾ ಒಟ್ಟಿಗೆ ಸಂಪ್ರದಾಯ ಹಳ್ಳಿಯಲ್ಲಿ ಅಲ್ಲ ಈಗ ಈಗದ ಮಟ್ಟಿಗೆ ಬಹುಶಃ ಅದನ್ನೆಲ್ಲ ನಾವು ಸ್ವಲ್ಪ ಈಗ ಅಲ್ಲಿ ಒಟ್ಟಿಗೆ ಹೋಗದ್ರೆ ತೊಂದರೆ ಇಲ್ಲ ಫಸ್ಟ್ ತಂದು ಬಿಸಿ ನೀರಿನಲ್ಲಿ ಹಾಕಿಬಿಟ್ರೆ ಸಮಸ್ಯೆ ಆಗುದಿಲ್ಲ ಸೊ ಇದನ್ನ ನೀವು ಗಮನಿಸಬೇಕು ಮತ್ತು ಈ ವೃದ್ಧರಿಗೆ ಆಗತ್ತೆ ಆದರೆ ಈ ಎರಡು ರೂಮು ಮೂರು ರೂಮ್ ಇರುವ ಮನೆಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ವೃದ್ಧರಿಗೆ ಒಂದು ಸಪ್ರೇಟ್ ರೂಮ್ ಕೊಡಿ ಯೂಶ್ವಲಿ ಏನಾಗ್ತದೆ ಅಜ್ಜಿ ಮೊಮ್ಮಕ್ಕಳು ಮಲಗ್ತಾ ಇದ್ರು ಮ ನೋಡಿ ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಇದು ಇದೇನಪ್ಪ ಡಾಕ್ಟ್ರು ಹೀಗೆ ಮಾತಾಡ್ತಾರೆ ಅಂತ ಯಾಕಂದರೆ ನಾನು ಈ ಕಾಯಿಲೆ ಬಗ್ಗೆ ಎಚ್ಚರವನ್ನು ಕಳೆದ ಸುಮಾರು ದಿನಗಳಿಂದ ಕೊಡ್ತಾ ಇದ್ದೆ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಈ ಕೆಲವು ಈಗಲಾದರೂ ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ ಫೆಬ್ರವರಿಯ ಫೆಬ್ರವರಿಯ ಕೊನೆಗೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ನಿಮ್ಮ ನೀವು ಹೇಳಿದಿರಿ ಅಲ್ಲ ನಾನು ಹೌದು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ ಇವನ್ ನಮ್ಮ ರಾಜಕಾರಣಿಗಳಿಗೆ ಹೇಳಿದ್ದೇನೆ ಆದರೆ ಅಲ್ಲಿ ಏನಂದರೆ ಅವರದೇನು ಮಿಸ್ಟೇಕ್ ಇಲ್ಲ ಯಾಕಂದರೆ ಯಾರೂ ಕೂಡ ಅಂದ್ಕೊಂಡಿಲ್ಲ ನಮ್ಮ ದೇಶದಲ್ಲಿ ಇದಾಗುತ್ತೆ ಅಂತ ಇದೀಗ ಬಂದಿ ಇದೆ ಎಂಟುನೂರ ತೊಂಬತ್ತಾರು ಮಂದಿ ಎಂಟುನೂರ ತೊಂಬತ್ತಾರು ಮಂದಿ ಪಾಸಿಟಿವ್ ಆಗಿದ್ದಾರೆ ತೊಂಬತ್ತೇಳು ಮಂದಿ ರಿಕವರ್ ಆಗಿದ್ದಾರೆ ಸರಿ ಡಾಕ್ಟ್ರೆ ಇದು ವೃದ್ಧರನ್ನು ನೋಡಿಕೊಳ್ಳುವಂಥ ವಿಚಾರ ಆಯಿತು ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಇದು ಬರುವುದಿಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ದೆವು ಇಮ್ಯೂನ ಸಿಸ್ಟಮ್ ಅವರಲ್ಲಿ ಸ್ಟ್ರಾಂಗ್ ಇದೆ ಅಂತ ಹೇಳಿ ಮತ್ತೆ ಸಾಮಾನ್ಯವಾಗಿ ವೈರಸ್ ಅಟ್ಯಾಕ್ ಆಗುದಿಲ್ಲ ಅಂತ ಆಯಿತು ಈಗ ಹತ್ತು ತಿಂಗಳ ಮಗುವಿಗೆ ಇದು ಪಾಸಿಟಿವ್ ಆಗಿದೆ ಅಂತ ಹೇಳಿದ್ರೆ ಆ ಮಗುವನ್ನು ಎತ್ತಿಕೊಂಡಂತ ತಾಯಿ ಮುದ್ದ ಮುದ್ದಿಕೊಂಡಂತ ಅಜ್ಜಿ ಇರ್ಬೋದು ಅಜ್ಜ ಇರ್ಬೋದು ಸಣ್ಣ ಮಗು ಎಲ್ಲರೂ ಹೆಚ್ಚು ಎಚ್ಚೆತ್ಕೊಳ್ತಾರೆ ಈಗ ಅವರ ಆತಂಕದಲ್ಲಿ ಇರ್ಬೋದು ಅವರ ಮನೆಯವರು ನೆರೆಮನೆಯವರು ಎತ್ಕೊಂಡವರು ಬಂದವರು ಎಲ್ಲ ಈ ಸಂದರ್ಭದಲ್ಲಿ ಈ ಏನು ಏನು ಅವ್ರು ಮಾಡಬೇಕು ಸಿ ಇಲ್ಲಿ ಏನಂದರೆ ಆ ಮಗುವಿಗೆ ಬಂದರೂ ಮಗುವಿಗೆ ಅಥವಾ ಮಕ್ಕಳಿಗೆ ಬಂದರೂ ಏನು ಅಷ್ಟು ಸಿವಿಯರ್ ಆಗಲ್ಲ ನೆನ್ಪಿಟ್ಕೊಡಿ ಮನೆಯವರು ಏನು ಹೆದರಬೇಕಾಗಿಲ್ಲ ಯಾರೇ ಆಗಲಿ ಮಕ್ಕಳಿಗೆ ಸಿ ಅದನ್ನೇ ನಾನು ಹೇಳಕ್ಕೆ ಹೋಗಿದ್ದೆ ಈ ಮೊಮ್ಮಕ್ಕಳಿಗೆ ಏನೂ ಆಗಲಿಕ್ಕಿಲ್ಲ ಅಜ್ಜಿ ಅಜ್ಜಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಆ ಅಜ್ಜಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ ಸೊ ಇದನ್ನ ದಯವಿಟ್ಟು ನೀವು ಗಮನಿಸಬೇಕು ಸೊ ಮಕ್ಕಳ ಬಗ್ಗೆನೂ ಅಷ್ಟೇ ಮಕ್ಕಳಿಗೆ ಈಗ ಏನಾಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಈಗ ನಾನು ನಮ್ಮ ಪ್ರಕರಣದಲ್ಲೇ ನೋಡಿದೆ ಸಾಧಾರಣ ಒಂದು ಹದಿನೇಳು ಹದಿನೆಂಟನೇ ತಾರೀಕು ಮಾರ್ಚ್ಗೆ ನಾನು ಅವರಿಗೆ ಹೇಳಲಿಕ್ಕೆ ಶುರು ಮಾಡಿದೆ ಆಟ ಆಡಬೇಡಿ ಹೊರಗಡೆ ಹೋಗಿ ಅಂತ ನನ್ನ ಮಗನ ಫ್ರೆಂಡ್ಸಿಗೆಲ್ಲ ನನ್ನ ಮೇಲೆ ಕೋಪ ಬರ್ತಾ ಇತ್ತು ಇವರೇನಪ್ಪ ಇಷ್ಟು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಈ ತರ ಮಾಡ್ತಾ ಇದ್ದಾರೆ ಅಂತ ಸಿ ಇದನ್ನೇ ನಾನು ಹೇಳ್ತಾ ಇರೋದು ಮಕ್ಕಳನ್ನು ಮನೆ ಒಳಗೆ ಇಟ್ಕೊಳ್ಳೋದು ಭಾಳ ಕಷ್ಟ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಅವರು ದೇ ಅವರಿಗೊಂದು ತುಡಿತ ಇರುತ್ತೆ ಆಟ ಆಡಬೇಕು ಅಂತ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಮಕ್ಕಳು ಅಷ್ಟೇ ಮಕ್ಕಳು ಹೊರಗಡೆ ಆಟ ಆಡಲಿಕ್ಕೆ ಹೋದ ಕೂಡಲೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋಲ್ಲ ಮಾತಾಡುವಾಗ ಜೋರು ಜೋರು ಕಿರ್ಚಿತಾರೆ ಕಿರ್ಚುವಾಗ ಎಂಜಿಲು ಯಾರದೋ ಯಾರದೋ ಮನೆಯಲ್ಲಿದ್ದ ಕಾಯಿಲೆಯನ್ನು ಇನ್ನೊಬ್ರಿಗೆ ಹರಡುವ ಚಾನ್ಸ್ ಇರುತ್ತೆ ಒಳಾಂಗಣದ ಆಟ ಆಡ್ತೀರಾ ಅಂದ್ಕೊಳ್ಳಿ ಲೂಡೋ ಆಡ್ತೀನಿ ಹತ್ರ 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 ಕೂತ್ಕೊಳ್ತೀರಾ ಸೊ ಬಹಳ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಆದರೆ ಮಕ್ಕಳು ಕೂಡ ಯಾವುದೇ ಯಾರೂ ಕೂಡ ನಮಗೆ ಬರಲ್ಲ ಅಂತ ಅಂದ್ಕೊಳ್ಬೇಡಿ ಇದು ಯಾರಿಗೂ ಬರ್ಬೋದು ನಾಳೆ ನನಗೂ ಬರ್ಬೋದು ನಾಳೆ ಕಮ್ಯುನಿಟಿ ಸ್ಪ್ರೆಡ್ ಆಗುವಾಗ ನಾನು ಒಬ್ಬ ವೈದ್ಯನಾಗಿ ನನಗೆ ಬರಲ್ಲ ಅಂತ ಇಲ್ಲ ಇವತ್ತು ನಿಮಗೆ ಆಶ್ಚರ್ಯ ಆಗ್ಬೋದು ಇಟಲಿ ದೇಶದಲ್ಲಿ ಜನಸಾಮಾನ್ಯರಿಗಿಂತ ಹೆಚ್ಚು ಈ ಇದು ಮಾರ್ಟಿಟಿ ಸತ್ತೋಗುವ ಚಾನ್ಸಸ್ಸು ಜಾಸ್ತಿ ಇರೋದು ವೈದ್ಯರಿಗೆ ವೈದ್ಯರು ನರ್ಸಸ್ಸು ಆಸ್ಪತ್ರೆಯಲ್ಲಿರುವವ್ರಿಗೆ ಯಾಕಂದರೆ ಅದು ಬಹಳ ಸುಲಭವಾಗಿ ಜನರ ಮಧ್ಯದಲ್ಲಿರುವಾಗ ಹರಡುತ್ತದೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ ಮಕ್ಕಳನ್ನು ಹೊರಗಡೆ ಕಳಿಸ್ಬೇಡಿ ಮಕ್ಕಳು ಅಷ್ಟೇ ಅಪ್ಪ ಅಮ್ಮನ ಮಾತು ಬೇರೆ ಯಾವುದು ಕೇಳದಿದ್ರೂ ತೊಂದರೆ ಇಲ್ಲ ಈ ಸಂದರ್ಭದಲ್ಲಿ ದಯವಿಟ್ಟು ಹೇಳ್ತಾನೆ ಮನೆಯಲ್ಲಿ ಕೂತ್ಕೊಳ್ಳಿ ಮತ್ತು ಅಪ್ಪ ಅಮ್ಮನಿಗೂ ಹೇಳ್ತಾನೆ ಸಣ್ಣ ಮಕ್ಕಳಿರುವ ಅಪ್ಪ ಅಮ್ಮಂದ್ರಿಗೆ ನನ್ನ ರಿಕ್ವೆಸ್ಟು ಏನಂತ ಹೇಳಿದರೆ ನೀವು ಯಾವ ಇವತ್ತು ನಿಮಗೆ ಏನೋ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಈ ಕರೋನಾ ಕಾಯಿಲೆಯಿಂದ ಮನೆಯಲ್ಲಿ ಇರ್ಲಿಕ್ಕೆ ಸರ ನಿಮಗೆ ಸಂಬಳ ಕೊಟ್ಟು ಮನೆಯಲ್ಲಿ ಇರಿ ಅಂತ ಓದಿ ಪುಸ್ತಕ ಪುಸ್ತಕ ಓದಿ ಮಕ್ಕಳ ಹತ್ರ ಮಾತಾಡಿ ದಯವಿಟ್ಟು ಇದನ್ನೆಲ್ಲ ನೀವು ಗಮನಿಸಬೇಕು ಈ ಬರೀ ನೆಗೆಟಿವ್ ಇದನ್ನು ತಗೊಳ್ಬೇಡಿ ಅಯ್ಯೋ ನಾವು ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿ ಇರಬೇಕು ಯಾರು ಕೊಡ್ತಾರೆ ಹೇಳಿ ನಿಮಗೆ ಸಂಬಳ ಕೊಟ್ಟು ನಿಮಗೆ ಮನೆಯಲ್ಲಿ ಇರ್ಲಿಕ್ಕೆ ಯಾವುದಾದ್ರೂ ಇವತ್ತಿನವರೆಗೂ ವ್ಯವಸ್ಥೆ ಇತ್ತ ಈಗ ಈ ಇಪ್ಪತ್ತೊಂದು ದಿನವೋ ಸರ್ಕಾರ ಏನು ಹೇಳುತ್ತೆ ಎಷ್ಟು ದಿನ ಹೇಳುತ್ತೋ ದಯವಿಟ್ಟು ಅದನ್ನು ಕೇಳಿ ಅಂತ ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಸರಿ ಡಾಕ್ಟ್ರೇ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಸಾಮಾಜಿಕ ಜವಾಬ್ದಾರಿಯನ್ನು ಹೇಳಿದ್ರಿ ಪರಸ್ಪರ ಹಂಚಿಕೊಳ್ಬೇಕು ರೋಗ ಅಲ್ಲ ಆದರೆ ಊಟ ಆಹಾರದ ಸಾಮಗ್ರಿಗಳನ್ನು ಮತ್ತು ಲಾಕ್ಡೌನ್ ಇದೆ ಅಂತೇಳಿ ಒಮ್ಮೆ ಒಮ್ಮೆಲೆ ಖರೀದಿಯನ್ನು ಮಾಡಿಕೊಳ್ಬಾರ್ದು ಹಿರಿಯರು ಎಲ್ಲಿ ಯಾರ ಮನೆಯಲ್ಲಿದ್ದಾರೆ ಅವರನ್ನು ದಯವಿಟ್ಟು ಚೆನ್ನಾಗಿ ಜೋಪನವಾಗಿ ನೋಡಿಕೊಳ್ಳಿ ಅಕ್ಕಪಕ್ಕದವರು ಸಾಮಗ್ರಿಗಳನ್ನು ತಂದು ಕೊಡಿ ಮತ್ತು ಮನೆಯೊಳಿರುವಂಥ ವೃದ್ಧರನ್ನು ಒಂದು ಸಪ್ರೇಟ್ ಕೋಣೆಯಲ್ಲಿ ಅವರ ಆರೈಕೆಯನ್ನು ಹೇಗೆ ಮಾಡಬೇಕು ತುರ್ತಾಗಿ ಏನು ಮಾಡಿಕೊಳ್ಬೇಕು ಮತ್ತು ಪ್ಲಸ್ ಪಾಸಿಟಿವ್ ಆಗಿರುವಂಥದ್ದು ತಾವು ಹೇಳಿದ್ದೀರಿ ವಿಶೇಷವಾಗಿ ನಾಲ್ಕು ಎಸ್ಗಳನ್ನು ಹೇಳಿದ್ದೀರಿ ಸೋಪ್ ಸೋಷಲ್ ಡಿಸ್ಟೆನ್ಸ್ ಸ್ಟೇ ಎಟ್ ಹೋಮ್ ಮತ್ತು ಸೋಷಲ್ ಅವೇರ್ನೆಸ್ ತಮ್ಮ ಈ ಅದ್ಭುತ ಮಾಹಿತಿಗೋಸ್ಕರ ಸ್ಟುಡಿಯೋ ವತಿಯಿಂದ ನಾವು ವಂದನೆಗಳನ್ನು ಸಲ್ಲಿಸಿದ್ದೇವೆ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ